ಏನೇನು ಮಾಡಿದರೆ ಏನು ಫಲಮಯ್ಯ, ಏನೇನು ಮಾಡಿದರೆ ಏನು ಫಲಮಯ್ಯ. ಭಾನುಕೋಟಿ ತೇಜ ಕೃಷ್ಣನ ಭಜಿಸದೆ, ಭಾನುಕೋಟಿ ತೇಜ ಕೃಷ್ಣನ ಭಜಿಸದೆ, ಏನೇನು ಮಾಡಿದರೆ ಏನು ಫಲವೇ. ಹಲವು ಓದಿದರೇನು, ಕೆಲವು ಕೇಳಿದರೇನು, ಜಲದೊಳಗೆ ಮುಳುಗಿ ಕುಳಿತಿದ್ದರೇನು, ಛಲವಾಗಿ ಮುಸುಕಿಟ್ಟು ಬೆರಳ ನೆಣಿಸಿದರೇನೋ. ಚೆಲುವ ದೇವನೊಳ್ ಯಾರ ಕವಿಲ್ಲದ ತನಕ, ಚೆಲುವ ದೇವನೊಳ್ ಯಾರ ಕಿಲ್ಲದ ತನಕ, ಏನೇನು ಮಾಡಿದರೆ ಏನು ಫಲವಯ್ಯ. ಅನ್ನವ ಜರೆದು ಅರಣ್ಯ ಚರಿಸಿದರೇನು, ಉನ್ನತ ವ್ರತಗಳ ಚರಿಸಿದರೆ ಏನು, ಚನ್ನಗಾತಿಯರ ಸಂಗವ ಬಿಟ್ಟರೇನು, ಗಾನಲೋಲನಲ್ಲಿ ಎರಕವಾಗದನಕ. ಬತ್ತಲೆ ತಿರುಗಿ ಅವಧೂತ ನೆನೆಸಿದರೇನು, ತತ್ವವಾಕ್ಯಂಗಳು ಪೇಳ್ದರೇನು, ಚಿತ್ತಗಾನಯ್ಯ ಶ್ರೀ ಪುರಂದರ ವಿಠಲನ, ಚಿತ್ತದೊಳಿರಿಸಿ ಒಲಿಸಿಕೊಳ್ಳದ ತನಕ, ಏನೇನ ಮಾಡಿದರೆ ಏನು ಫಲವೇ. ಛಲವಿದ್ದರೇನು, ಬಲವಿದ್ದರೇನು, ಧನ ಇದ್ದರೇನು, ಸತಿಸುತರಿದ್ದರೇನು, ಭಗವದ್ ಅನುಗ್ರಹ ಇಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥವಾಗ್ತದೆ. ಸುಂದರವಾದ ಮುಖ ಇದ್ದರೂ ಮೂಗಿಲ್ಲದೆ ಇದ್ದರೆ, ದಿವ್ಯವಾಗಿ ಅಲಂಕರಿಸಲ್ಪಟ್ಟಂತಹ ಹೆಣ್ಣಿಗೆ ಪ್ರಾಣವೇ ಇಲ್ಲದಿದ್ದರೆ, ಉತ್ತಮ ರೂಪ ಇದ್ದು ಶೀಲ ಇಲ್ಲದಿದ್ದರೆ, ಮರವಿದ್ದು ನೆರಳು ಫಲ ಇಲ್ಲದಿದ್ದರೆ ವ್ಯರ್ಥ. ಭಗವದ್ ಅನುಗ್ರಹ ಇಲ್ಲದಿರತಕ್ಕಂಥ ಛಲ ಬಲ ಸಾಧನಾ ಸಂಪತ್ತು ಎಲ್ಲ ವ್ಯರ್ಥವಾಗ್ತದೆ ಎನ್ನುವುದಕ್ಕೆ ದುರ್ಯೋಧನನೊಬ್ಬನೇ ಸಾಕ್ಷಿಯಾಗಿದ್ದ. ಏನು ಸಂಪತ್ತಿದ್ದರೇನು? ಮಿತ್ರನಾದಂಥ ಕರ್ಣನನ್ನು ಕಳಕೊಂಡ ಬಳಿಕ ಶಲ್ಯನಿಗೆ ಸೇನಾಧಿಕಾರ ಪಟ್ಟವನ್ನು ಕಟ್ಟಿ ಜಯ ಬರಬಹುದು ಅಂತ ಭ್ರಮಿಸುತ್ತಾರೆ. ಆದರೆ ಭಗವಂತನ ಸಂಕಲ್ಪವೇ ಬೇರೆ. ಆ ಶಲ್ಯನಿಗೆ ದೇಹ ಇದೆ ಮಾತ್ರ ಕೌರವನ ಕಡೆಗೆ, ಮನಸ್ಸಿದೆ ಕೃಷ್ಣನ ಕಡೆಗೆ, ಪಾಂಡವರ ಕಡೆಗೆ. ಈ ಕಾರಣದಿಂದ ಧರ್ಮರಾಜನ ಯುದ್ಧದಲ್ಲಿ ಶಲ್ಯ ದೇಹತ್ಯಾಗ ಮಾಡಿದ. ಅಲ್ಲಿ ಧರ್ಮರಾಜ ಗೆದ್ದ ಅನ್ನುವುದಕ್ಕಿಂತ ಶಲ್ಯನೇ ತಾನು ದೇಹತ್ಯಾಗ ಮಾಡಿದ ಅಂತಕ್ಕಂಥ ಸೂಕ್ತವಾಗ್ತದೆ. ಇನ್ನೇನು ಉಳಿದವರು ಯಾರು ದುರ್ಯೋಧನನಿಗೆ? ಎಲ್ಲ ಹಂಚಿಕೆಯ ಸಂಚನ್ನು ಹೂಡಿರತಕ್ಕಂಥ, ಕೌರವನ ಕುಲವನ್ನೇ ನಾಶ ಮಾಡುವ ಪ್ರತಿಜ್ಞೆಯನ್ನು ಹೊಂದಿದಂತಹ ವಿಶ್ವಾಸಘಾತಕಿ ಪಾತಕಿ ಆಗಿರತಕ್ಕಂಥ ಶಕುನಿ ಮಾತ್ರ ಉಳಿದಿದ್ದಾರೆ. ದುರ್ಯೋಧನ ಸೇನೆ ಪ್ರಾಣಭಯದಿಂದ ಓಡತಕ್ಕಂಥ ಕಾಲ, ಓಹೋ ನನ್ನ ಕಾರ್ಯ ಸಾಧನೆ ಆಯಿತು, ಭೀಮನ ಯಾವ ಗದೆಗೆ ಬಲಿಯಾಗ್ತಾನಿನ್ನ ದುರ್ಯೋಧನ, ಸಮಸ್ತ ಕುರುಕುಲ ನಾಶವಾಯಿತೆಂಬುದಾಗಿ ವಿಕಟಾಟ್ಟಹಾಸಿಯಿಂದ ಗುತ್ತ ಯುದ್ಧ ಮಧ್ಯದಲ್ಲಿ ಹೆದರಿ ಓಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಆ ಶಕುನಿಯನ್ನು ಬೆನ್ನಟ್ಟಿ ಹೋಗಿ ಭಗವಂತನ ಯಾವ ಆಜ್ಞೆಯಂತೆ ಸಹದೇವ ಇರಿದುಕೊಂಡಿದ್ದ. ದುಷ್ಟ ಚತುಷ್ಟಯಗಳಲ್ಲಿ ಎಲ್ಲವೂ ನಾಶ ಹೊಂದಿ ಈಗ ದುರ್ಯೋಧನ ಒಬ್ಬನೇ ಉಳಿದಿರತಕ್ಕಂಥವ. ಹಿಂದೆ ಮುಂದೆ ನೋಡುತ್ತಾನೆ, ಶ್ವೇತಛತ್ರದ ಪಡಿನಳರಲ್ಲಿ ವಿಶ್ರಮಿಸಿ ಚಾಮರ ಬೀಸುವ ಕನ್ನೆಯರು, ಪೇಟೆಯ ಮನ್ನೆಯರು, ಆನೆ ಸೇನೆ ಮಂದಿ, ಮಾರ್ಬಳ ರಾಣ ರಾವುತರ ನಡುವೆ ಮೆರೆದಂಥ ರಾಜನೆಂದು
தேவா ஓலை சுவரில்ல, சுத்திகையவர் இல்ல, ஹாவுக்கு இடுபவர் இல்ல, சாமர வீசுபவர் இல்ல, ஒந்தி மாகதர் இல்ல, பரிகால பரிகையவனாகி ஹிந்தே முந்தே யாரன்னு காணதே ஏகாக்கியாகி நொந்து. ஐயோ, நான் ஹேக முக தோரலி தந்தி தாயந்திரி, ಪಾಂಡವರಲ್ಲಿ ಒಬ್ಬ ಸಹೋದರ ಶತ್ರು ನಾನು ಬದುಕೋದಿಲ್ಲ ಅಂತ ಹೇಳಿದ್ದಾನೆ ಯುಧಿಷ್ಠಿರ. ನಾನು 99 ಮಂದಿಯನ್ನು ಕಳ್ಕೊಂಡು ಒಬ್ಬನೇ ಬದುಕಿದ್ದೇನಲ್ಲ, ಇದೆಂಥ ನಾಚಿಕೆಗಳು, ನನಗಿನ್ಯಾರಿದ್ದಾರೆ? ಥಟ್ಟನೆ ದುರ್ಯೋಧನನಿಗೆ ಆಚಾರ್ಯ ಭೀಷ್ಮರ ನೆನಪಾಗಿದೆ. ಸರಳ ಮಂಚದಲ್ಲಿ ಮಲಗಿ ಭಗವಂತನನ್ನು ಪ್ರಾರ್ಥಿಸ್ತಾ, ಉತ್ತರಾಯಣವನ್ನು ನಿರೀಕ್ಷೆ ಮಾಡ್ತಾ, ಈ ವೈದಿಕ ರಾಷ್ಟ್ರವು ಒಂದು ಧರ್ಮ ಸ್ಥಾಪನೆಯಾಗುವ ತನಕ ನಾನು ಪ್ರಾಣಧಾರಣೆ ಮಾಡಿ ಇರಬೇಕು ಅಂತ ಬಯಸಿರತಕ್ಕಂಥ ಇಚ್ಛಾಮರಣಿ ಅಂತಹ ಭೀಷ್ಮರ ಬಳಿಗೆ ಹೋಗಬೇಕು ಅಂತ ಕಂಡಿತು ದುರ್ಯೋಧನಿಗೆ. ಅವರಿವರ ಕಣ್ಣು ತಪ್ಪಿಸಿ ರಣಶಿಬಿರಕ್ಕೆ ಬರ್ತಾರೆ. ಮಲಗಿದಂಥ ಆಚಾರ್ಯವರ್ಯ, ಮರೆತಿದ ದೇಹ ಭಾನ, ನಟ್ಟಿದೆ ಪರಮಾತ್ಮನ ಧ್ಯಾನ. ತಾರಿಸೋ ಕೃಷ್ಣ, ತಾರಿಸೋ ಹರಿ, ತಾರಿಸೋ ಆಚಾರ್ಯ ಭೀಷ್ಮರು ಪರಮಾತ್ಮನ ಪ್ರಾರ್ಥನೆಯಲ್ಲಿದ್ದಾರೆ. ಹರಿ ತಾರಿ, ತಾರಿಸೋ ಭವ ನಿವಾರಿಸೋ, ನಿನ್ನ ಪಾದ ತೋರಿಸೋ, ವೈಕುಂಠ ವಾಸ ಭವನಿಗೆ ದಾಟಿಸು ಸ್ವಾಮಿ. ಈ ದುರಂತ ಜೀವಿ ನಿನ್ನ ಎಷ್ಟು ಕಾಲ ಈ ಪ್ರಪಂಚ ಇಡಬೇಕು ಅಂತ ಇಚ್ಛೆ ಮಾಡಿದ್ದೆ? ಧರ್ಮರಾಜ್ಯ ಸ್ಥಾಪನೆಯಾಗುವ ತನಕ, ಹಸ್ತಿನಾವತಿ ಸಿಂಹಾಸನ ಸುರಕ್ಷಿತ ಅಂತ ಮನಸ್ಸಿಗೆ ಸಮಾಧಾನವಾದ ಬಳಿಕ ಈ ದೇಹ ತ್ಯಾಗ ಮಾಡಲು ಸಂಕಲ್ಪ ಮಾಡಿದ್ದೆ. ಪಾಪ ವಿನಾಶವ ಮಾಡುವೆ ನೀ ತಾಪಸಿಗಳ ಸಲಹು, ವ್ಯಾಪಿಸಿ ನಿನ್ನ ನೆನೆವರ ಕಾಯ್ವೆ ಕೃಷ್ಣ, ನಿನ್ನ ನೆನೆವರ ಕಾಯ್ವೆ ನೀ, ಶ್ರೀಪತಿಯೇ ಪರಮಾತ್ಮ ಮುಕುಂದ, ಶ್ರೀಪತಿಯೇ ಪರಮಾತ್ಮ ಮುಕುಂದ, ತಾರಿಸು ಹರಿ ತಾರಿಸು, ಎನ್ನ ತಾರಿಸು, ಎನ್ನ ತಾರಿಸು. ಅಷ್ಟಕ್ಕೆ ಮಹಾದ್ವಾರದಲ್ಲಿ ಬಂದು ನಿಂತಿದ್ದಾನೆ ಶಿಬಿರದ ಬಳಿ ದುರ್ಯೋಧನ. ಮೆಲ್ಲ ಒಳಕ್ಕೋಗಿ ಪಿತಾಹಮನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ದೇಹದಲ್ಲಿ ಸ್ಪರ್ಶವೂ ತಿಳಿಯದೆ, ದೇಹವಿದ್ದೂ ದಾಹವಿಲ್ಲದೆ ವಿದೇಹ ಸ್ಥಿತಿಯಲ್ಲಿದ್ದಂಥ ಆಚಾರ್ಯವರಿಗೆ ಕಣ್ಣು ತೆರೆದು ನೋಡ್ತಾರೆ. ಮರುಕ್ಷಣವೇ ಅತ್ಯಾಶ್ಚರ್ಯದಿಂದ ದುರ್ಯೋಧನನ ಬರವನ್ನು ಕಂಡು, ವತ್ಸ ಸುಯೋಧನ ಬಾಕಂದ, ಅಯ್ಯೋ ನಿನ್ನ ಈ ದುರ್ದೆಸೆಯಲ್ಲಿ ಕಾಣುವ ದುರ್ದಿನಗಳು ಬರ್ತಾವೆ ಅಂತ ನಾನು ಎಣಿಸಲಿಲ್ಲವಲ್ಲ ಕಂದ. ಬಾಮಗ, ಯಾತಕ್ಕೋಸ್ಕರ ಅಳ್ತಾ ಇದ್ದಿ? ಪಿತಾಮಹ, ನಾನು ನಿಮ್ಮ ಬಳಿಗೆ ಬರುವಂತ ಪುಣ್ಯ ಕಾರ್ಯ ಏನು ಮಾಡಿದ್ದೆ? ನನ್ನ ಆತ್ಮೀಯರೆಲ್ಲ ಬಿಟ್ಟು ಹೋದ್ರು, ಬಂಧುಗಳು ಯಾರೂ ಇಲ್ಲ, ಆದರೂ ಕೂಡ
ನನ್ನಲ್ಲಿ ಉಳಿದದ್ದು ಛಲ ಮಾತ್ರ. ಪಿತಾಮಹ, ರಾಜ್ಯಕ್ಕಾಗಿ ನಾನು ಕಡಿದಾಡ್ತಾ ಇಲ್ಲ, ರಾಜ್ಯ ಸಂಪತ್ತಿನ ಭೋಗದ ಆಸೆ ನನಗಿಲ್ಲ, ನನಗಿರೋ ಒಂದು ಛಲ ಒಂದೇ, ನಿಮ್ಮಿಂದ ಒಂದು ಉಪಕಾರವಾಗಬೇಕು ನನಗೆ. ಆ ಪಾಂಡವರಲ್ಲಿ ಒಬ್ಬರನ್ನಾದರೂ ನಾನು ಕೊಂದರೆ ಸಾಕು, ಧರ್ಮರಾಜ ತಾನು ಬದುಕೋದಿಲ್ಲ ಅಂದ್ಬಿಟ್ಟಿದ್ದ. ಅದರಿಂದ ಪಾಂಡವರನ್ನು ಕೊಲ್ಲುವ ಯಾವುದಾದ್ರೂ ಮಾರ್ಗ ಇದ್ರೆ, ಅಂಥ ಯಾವುದಾದ್ರೂ ಅಸ್ತ್ರಗಳಿದ್ರೆ ನನಗೆ ಕರುಣಿಸ್ಬೇಕು ಪಿತಾಮಹ, ಅಷ್ಟೇ ನನ್ನ ಆಸೆ. ರಾಜ ಯಾರೇ ಆಗಲಿ ನನ್ನ ಛಲ ಸಾಧಿಸಬೇಕು. ಭೀಷ್ಮರಂಥವರಿಗೂ ಕೂಡ ಈ ಕಲಿಸ್ವರೂಪಿ ಮೋಹಗೊಳಿಸ್ಬಿಟ್ಟ. ಅವರಂದ್ರು, ವತ್ಸ, ಈಗಿಂದೀಗ ಹೊರಟು ಹೋಗಿ ಇಲ್ಲಿಂದ, ಮಧ್ಯರಾತ್ರಿ ನೀವೊಬ್ಬನೇ ಬರಬೇಕು, ಆಗ ನಾನು ಪಾಂಡವರನ್ನು ಕೊಲ್ಲತಕ್ಕಂಥ ಬಲವುಳ್ಳ ಮಂತ್ರಾಸ್ತ್ರಗಳನ್ನು ಸಿದ್ಧ ಮಾಡಿಡ್ತೀನಿ. ಇದು ಗುಟ್ಟಿನಲ್ಲಿರಬೇಕು, ನಾ ಕೊಟ್ಟದ್ದನ್ನು ಯಾರಿಗೆ ಹೇಳಬಾರದು. ಹೋಗು ಮಗ, ನಡು ರಾತ್ರಿ ಬಾ. ಅತ್ತ ಹೋಗುತ್ತಲೇ ಸುಯೋಧನ ಈ ಗುಟ್ಟಿನ ಕಾರ್ಯ ಶ್ರೀಕೃಷ್ಣ ತಿಳಿದ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸಾಕ್ಷಿಚೇತ. ಆ ಸ್ವಾಮಿ ತಿಳಿದಿರತಕ್ಕಂಥದ್ದುಂಟೆ. ಸಹದೇವನನ್ನು ಕರೆದು, ಸಹದೇವ ನಿನಗೂ ಮತ್ತು ಸುಯೋಧನನಿಗೊಂದು ಆತ್ಮೀಯತೆ ಇದೆ, ಯುದ್ಧದಲ್ಲಿ ವಿರೋಧ ಇದ್ರೂ ವೈಯಕ್ತಿಕ ದ್ವೇಷ ಇಲ್ಲ. ನೀನೀಗ ಒಂದು ಕ್ಷಣ ಮಾತ್ರಕ್ಕೆ ಪೂಜೆಗಾಗಿ ನಮ್ಮ ಹಸ್ತಿನಾವತಿಯ ಸಂಪ್ರದಾಯದ ರಾಜರು ಧರಿಸುವ ರಾಜಮುಕುಟ, ಆ ಕಿರೀಟವನ್ನು ದುರ್ಯೋಧನನ ಕೇಳಿಕೊಂಡು ತಕೊಂಡು, ಇನ್ನೂ ಅವಧಿ ಇದೆ 18 ದಿನದ ಅವಧಿಯಲ್ಲಿ, ಪೂಜಿಸಿ ಹಿಂದಕ್ಕೆ ಕೊಡ್ತೇನೆ ಅಂತ ಹೇಳು. ಸಹದೇವನ್ನು ಕೇಳಿದ ಕ್ಷಣ ಸುಯೋಧನನಿಗೆ ಎಲ್ಲಿಲ್ಲದ ಪ್ರೀತಿ ಉಂಟಾಯಿತು. ಇದೋ ನಾನು ಕಿರೀಟದ ಅಧಿಕಾರದ ಆಸೆಯಿಂದಿದ್ದವನಲ್ಲ, ಛಲಕ್ಕಾಗಿ ನಾನು ಯುದ್ಧ ಮಾಡತಕ್ಕಂಥವ. ತಕೋ ಒಂದು ಕಿರೀಟವನ್ನು ಎತ್ತಿಕೊಟ್ಟ. ಸಹದೇವ ಸತ್ಯವಂತ ಹಿಂದಕ್ಕೆ ತಂದು ಕೊಡ್ತಾನೆ ಅಂತ ಅವನ ವಿಶ್ವಾಸ ಇದೆ. ಭಗವಂತ ಆ ಕಿರೀಟವನ್ನು ತಂದು, ಸಹದೇವನಿಂದ ತಂದಂಥ ಕಿರೀಟವನ್ನು ಧರ್ಮರಾಜನ ತಲೆಗಿಟ್ಟ, ಮುಸುಕು ಹಾಕಿದ. ಯುಧಿಷ್ಠಿರ ಹಿಂದೆ ಮುಂದೆ ನೋಡದೆ ನೇರವಾಗಿ ಭೀಷ್ಮನ ಶಿಬಿರಕ್ಕೆ ಹೋಗು, ಮುಸುಕಿಟ್ಟು ಆ ಕಿರೀಟವನ್ನು ಹಾಕ್ಕೊಂಡು ಬಂದರೆ, ಗುಟ್ಟಿನ ಬಾಣವನ್ನು ಸಿದ್ಧ ಮಾಡಿ ಇಟ್ಟಂತಹ ಆಚಾರ್ಯ ಭೀಷ್ಮರು ತಾರಿಸೋ ಭವ ನಿವಾರಿಸೋ ಕೃಷ್ಣ. ಪಾಪ ವಿನಾಶವ ನೀ ತಾಪಸಿಗಳ ಸಲಹುವಿ. ಈಶ್ವರು ಒಂದು ಕಡೆ, ಪರಮಾತ್ಮನ ದೇವರು ನೀ ಸರ್ವಜ್ಞ ನೀ ಭಕ್ತವತ್ಸಲಾಧಿ ಗುಣಗಾನ ಮಾಡ್ತಾರೆ, ಇನ್ನೊಂದು ಕಡೆ ಭಕ್ತರಿಗೆ ವಿರುದ್ಧವಾಗಿರತಕ್ಕಂಥ ಈ ದೈತ್ಯರಿಗೆ ಸಹಾಯ ಮಾಡಬೇಕು ಅಂತ ಬಯಸ್ತಾರೆ. ಮನುಷ್ಯನಲ್ಲಿ ದ್ವಂದ್ವ ಉಂಟಾಗ್ತದೆ. ಖಚಿತ ಜ್ಞಾನ ಉಂಟಾಗಬೇಕಾದ್ರೆ ಬಹುಜನ್ಮದ ಪ್ರಾರಬ್ಧ ಒಳಗೆ ಹೋಗಬೇಕಾಗ್ತದೆ. ಇನ್ನೂ ಪ್ರಾರಬ್ಧ ಶೇಷ ಇರುವುದರಿಂದ ಯುಧಿಷ್ಠಿರಮೆಲ್ಲ ಒಳಗೆ ನುಗ್ಗುತ್ತಾರೆ. ಭೀಷ್ಮರು ಆ ಮಂದ ಪ್ರಕಾಶದಲ್ಲಿ ಕಿರೀಟವನ್ನು ನೋಡಿದರು. ಆ ಕಿರೀಟದ ಒಳಗಿರುವ ತಲೆ ಯಾರದು ಅಂತ ಓಡಿಸುವಷ್ಟು ತಲೆ ಇವರಿಗೂ ಬಂದಿಲ್ಲ. ಭಗವಂತನ ಯಾವ ಮಾಯೆಯ ಮುಂದೆ ಮನುಷ್ಯ ಎಷ್ಟು ಅಸ್ವತಂತ್ರನಾಗ್ತಾನೆ. ದುರ್ಯೋಧನನೇ ಬಂದನೆಂಬುದಾಗಿ ಬಗೆದು, ಮಗು ವಿಜಯಿ ಭವ ಅಂತ ಪಾಂಡವರನ್ನು ಕೊಲ್ಲುವ ಬಾಣವನ್ನು ಪಾಂಡವರಲ್ಲಿ ಜ್ಯೇಷ್ಠನಾದಂಥ ಯುಧಿಷ್ಠಿರನ ಕೈಯಲ್ಲಿ ಕೊಟ್ಬಿಟ್ರು. ಕಿರೀಟ ಸಹದೇವ ಹಿಂದಕ್ಕೆ ತಗೊಂಡು ಕೊಟ್ಟ. ಶ್ರೀಕೃಷ್ಣ ಪರಮಾತ್ಮ ಆ ಬಾಣಗಳನ್ನು ಮುರಿದು ಎಸೆದು ಬಿಟ್ಟ. ಕೌರವ ಮಧ್ಯರಾತ್ರಿಗೆ ಮಾತಿನಂತೆ ಬಂದುಬಿಟ್ಟ. ಭೀಷ್ಮ ನೋಡ್ತಾರೆ, ಈಗ ಬಂದವನು ಯಾರು ಕಿರೀಟ ಧಾರ ಮಾಡಿಕೊಂಡು, ಓಹೋ ಏನೋ ಮೋಸ ಹೋಯಿತು ಅಂತ ತಿಳ್ಕೊಂಡು ಅದನ್ನು ಹೇಳಲಿಲ್ಲ. ಸುಯೋಧನ, ವತ್ಸ, ನಾನೆಲ್ಲೋ ತಪ್ಪಿದೆ, ಹೋಗು. ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಬಹಳ ಗುಟ್ಟಿನಲ್ಲಿರಲಿ, ನಿನ್ನ ಪತ್ನಿಯಾದ ಭಾನುಮತಿಯನ್ನು ನನ್ನ ಬಳಿ ಕಳಿಸು, ನನ್ನ ತಪಸ್ಸಿನ ಪುಣ್ಯವನ್ನು ಧಾರೆಯೆರೆದು ಒಂದು ದಿವ್ಯ ಮಾಂಗಲ್ಯವನ್ನು ಸಿದ್ಧ ಮಾಡಿಕೊಡ್ತೇನೆ. ಆಕೆ ಯಾರು ಈ ಮಾಂಗಲ್ಯ ಧರಿಸುತ್ತಾರೋ ಅವರಿಗೆ ವೈಧವ್ಯವಿಲ್ಲ, ಈ ಕಾರಣದಿಂದ ಕೌರವ ನೀನು ಸಾಯೋದಿಲ್ಲ, ರಾಜ್ಯ ನಿನಗಾಗ್ತದೆ, ಭಾನುಮತಿಯನ್ನು ಕಳಿಸು. ಇತ್ತ ಶ್ರೀಕೃಷ್ಣ ಪರಮಾತ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ದ್ರೌಪದಿಯನ್ನು ಒದ್ದೇಬಿಸಿಬಿಟ್ಟ. ಏಳು ಏಳು, ಏನು ನಿದ್ದೆ ಹೋಗ್ತಾ ಇದ್ದೀಯ ಹೇಳು. ಅಣ್ಣನನ್ನು ಕಣ್ಣು ಮುಗುಳ್ನಗ್ತಾ ಇರತಕ್ಕಂಥ ಕಾಲ,
ಈಗಿಂದಿಗಿನಡಿ ಎಂಬುದಾಗಿ ಮುಸುಕಿಟ್ಟು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪರಮಾತ್ಮನ ಅವ ಚಿಂತನೆಯನ್ನು ಮಾಡ್ತಾ ಬಂದಳು ನಡೆ ತಂದಳು, ಬಂದಳು ನಡೆ ತಂದಳು. ನಂದ ಕಂದನ್ನ ಮೋಹದ ಭಗಿನಿ, ಪಾಂಚಾಲಿ ಬರ್ತಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಶ್ರೀಕೃಷ್ಣ ಹೊರಗೆ ನಿಂತು ಒಳ ಕಳಿಸಿದ ಕುಂದರದನೆ ಅರವಿಂದ ನಯನೆ, ಅರವಿಂದ ನಯನೆ ಕುಂದರದನೆ ಅರವಿಂದ ನಯನೆ ತಾಬಂದು ನಡೆ ತಂದು ಒಳಕ್ಕೆ ಬಂದು ನಮಸ್ಕಾರ ಮಾಡ್ತಾಳೆ. ಭೀಷ್ಮರು ಮುಸುಕಿಟ್ಟು ಬಂದಂಥವಳನ್ನು ಯಾರು ಅಂತ ಕೇಳದೆ ಭಾನುಮತಿಯೇ ಬಂದಳೆಂಬುದಾಗಿ ಬಗೆದು ಆ ಮಾಂಗಲ್ಯವನ್ನೆತ್ತಿ ಮಗಳೇ ದೀರ್ಘ ಸುಮಂಗಲಿಯಾಗು ಅಂತ ಆಶೀರ್ವಾದ ಮಾಡಿಕೊಟ್ರು. ದ್ರೌಪದಿ ಅದಂತಾನು ಧರಿಸಿಕೊಂಡು ಪಿತಾಮಹನ ಪಾದಕ್ಕೆ ನಮಸ್ಕಾರ ಮಾಡ್ತಾ ನಿಂತಿದ್ದಾಳೆ. ನೋಡಿದರೆ ಪಾಂಚಾಲಿ ಭೀಷ್ಮನಿಗೆ ಒಂದು ಕಡೆ ನಾಚಿಕೆ, ಒಂದು ಕಡೆ ನಗು. ಕೃಷ್ಣ ಏನೇನು ಮಾಡ್ತೀಯೋ ಸ್ವಾಮಿ. ಈಗ ನೋಡಿ ಪಾಂಚಾಲಿ, ಜಯ ನಿಮ್ಮದಾಯ್ತು ಕಂದ, ಮಾಂಗಲ್ಯ ನೀನು ಧರಿಸಿದೆ, ನಿನ್ನ ಪತಿಗಳಿಗೆ ದೀರ್ಘಾಯುಷ್ಯವಾಯಿತು. ಆದರೆ ಈ ಬೆಳಗಿನ ಜಾವದಲ್ಲಿ ಒಬ್ಬಳೆ ಬಂದೇನು ಪಿತಾಮಹ, ನಾನು ಒಬ್ಬಳೆ ಹಾಗೆ ಬರಲಿ, ಕೃಷ್ಣನ ಜೊತೆ ಬಂದಿದ್ದೇನಂದಾಗ ಎಲ್ಲಿದ್ದಾನ ಕೃಷ್ಣ? ಹೊರಗೆ ನಿಂತಿದ್ದಾರೆ, ಇನ್ನೂ ಬೆಳಕು ಹರಿದಿಲ್ಲ. ಮರುದಿನ ಅಮಾವಾಸ್ಯೆ, ಇದು ಚತುರ್ದಶಿಯ ಕತ್ತಲಲ್ಲಿ ಕಪ್ಪಾಗಿರುವ ಕೃಷ್ಣ ಅದೇ ವರ್ಣದ ಆ ಪಾಂಚಾಲಿಯನ್ನು ಕರ್ಕೊಂಡು ಬಂದಿದ್ದಾನೆ. ಎಲ್ಲಿದ್ದಾನೆ ಕೃಷ್ಣ? ಒಳಗೆ ಕರೀತಾಳೆ. ಶ್ರೀಕೃಷ್ಣ ಭೀಷ್ಮರನ್ನು ನೋಡಿದ, ಭೀಷ್ಮ ಕೃಷ್ಣನ್ ನೋಡ್ತಾರೆ. ಇಬ್ಬರೂ ಏನು ಮಾತಾಡಲಿಲ್ಲ, ಪರಸ್ಪರ ನಗ್ತಾರೆ. ಭೀಷ್ಮರೇ ನೀವೇನು ಮಾಡಿದರೋ ನಾನು ಅದನ್ನೇ ಮಾಡಿದೆ ಅಂದ ಕೃಷ್ಣ. ಏ ಯಥಾ ಮಾಂ ಪ್ರಪದ್ಯಂತೆ ಸ್ತಾಂ ತಥೈವ ಭಜಾಮ್ಯಹಂ. ಈ ಘಟನೆ ನಡೆದ ಮೇಲೆ ಭಾನುಮತಿ ಬಂದಳು, ಮಗು ನೀನು ಹೋಗು ಪ್ರಾರಬ್ಧವಿಲ್ಲ ಅಂದ್ರೆ ಭೀಷ್ಮರು. ಆ ಬಳಿಕ ಬಂದಂತಹ ದುರ್ಯೋಧನನಿಗೆ ಒಂದೇ ಒಂದು ಮಾರ್ಗ, ನೀನು ಯಾರ ಕಣ್ಣಿಗೂ ಬೀಳದೆ ಆ ದ್ವೈಪಾಯನ ಸರೋವರದಲ್ಲಿ ಹೋಗಿ ಮುಳುಗಿರು. ಒಂದು ದಿನ ಕಳೆದು ಬಿಟ್ರೆ ಅಶ್ವತ್ಥಾಮಾದಿಗಳು ಬಂದರೆ ಅವರಿಗೆ ಮತ್ತೆ ಸೇನಾಧಿಕಾರವನ್ನು ಪಟ್ಟವನ್ನು ಕಟ್ಟಿ ನೀನು ಜಯ ಪಡೆಯಲಿಕ್ಕಾಗ್ತದೆ. ಜಲಸ್ತಂಭನ ಮಂತ್ರಾದಿಗಳು ಬೋಧಿಸಿ ಕಳುಹಿದ್ದಾರೆ, ಯಾರೊಬ್ಬರ ಕಣ್ಣಿಗೆ ಬೀಳದೆ ಹೊರಟಿದ್ದಾನೆ. ಆಗಲೇ ಯುದ್ಧರಂಗ ನರದ ಬಳ್ಳಿಗಳು ಕಾಲಿಗೆ ತೊಡಕ್ತಾವೆ, ನರಕಪಾಲಗಳು ಅಲ್ಲಿ ಬಿದ್ದುದು ಕಾಣಿಸ್ತಾವೆ. ಮುರಿದಂತಹ ಯಾವ ರಥ, ಸೊಂಡಿಲು ಕಡಿಯಲ್ಪಟ್ಟು ಬಿದ್ದಂತಹ ಆನೆಗಳು, ಗೊರಸು ಮುರಿದು ಬಿದ್ದಂತಹ ಕುದುರೆಗಳು, ಎಲ್ಲಂದರಲ್ಲಿ ಚೀತ್ಕಾರ ಕೇಳ್ತಾ ಇದೆ. ಕಾಕ ಘೂಕ ಜಂಬೂಕಗಳ ಗರ್ಜನೆ, ಸಾಲದಕ್ಕೆ ಶಾಕಿನಿ ಡಾಕಿನಿ ಮೊದಲಾದ ಮರುಳ್ ಗಣಗಳು ಆ ಕತ್ತಲಲ್ಲಿ ಗದೆಯನ್ನು ಬೀಸ್ತಾ 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 ಒಬ್ಬನೇ ಬರುತ್ತಾರೆ. ದೂರದಿಂದ ಭೀಕರವಾದ ಕರ್ಣಸ್ಫೋಟಕವಾದ ಕರ್ಕಶ ಧ್ವನಿ ಕೇಳಿಸ್ತಾ ಇದೆ. ಆಗಲೇ ಈ ದುರ್ಯೋಧನನ ಎದುರಿಗೆ ಮೊದಲು ಸಿಕ್ಕಿರತಕ್ಕಂಥ ಶವ ಯಾರದು ಅಂದ್ರೆ ದುಶ್ಯಾಸನನದು. ದುಶ್ಯಾಸನ, ಅಯ್ಯೋ ಹರಿದು ಬಿದ್ದಿದೆಯಲ್ಲ ನಿನ್ನ ದೇಹ ಚರ್ಮದ ತೊಗಲು ಚೀಲದಂತೆ, ಈ ತೊಗಲಿನ ಚೀಲ ನಿನ್ನನ್ನು ಕೊಂದನೆ ತಿಂದನೆ ಭೀಮ. ಅವನ ಉದರವನ್ನು ಸೀಳಿ ನಿನ್ನನ್ನು ಮರಳಿ ಪಡೆಯಲು ಪ್ರಯತ್ನ ಮಾಡ್ತೇನೆ ತಮ್ಮ. ತಿರುಗಿ ನೋಡ್ತಾನೆ, ಕರ್ಣನ ಶವ ಬಿದ್ದಿದೆ. ಅಂಗಾಧಿಪತಿ, ನಿನ್ನ ಜೊತೆಗೆ ನಾನು ಬಾಳಿದ ಪ್ರತಿ ಕ್ಷಣ ಕ್ಷಣಗಳ ಸ್ಮರಣೆಗೆ ಬರ್ತಾ ಇದೆ. ಬೇಟೆ ಕರ್ಣನ ಕೂಡೆ ಶಡು ರಸದೂಟ, ಕರ್ಣನ ಕೂಡೆ ಕೂಟದಲ್ಲಿ ಕೂಟದಲ್ಲಿ ನೋಟದಲ್ಲಿ ನನ್ನ ಜೊತೆಗೆ ಸೇರಿದವನ ಮೇಲೇನು ಊಟ, ಕರ್ಣನ ಕೂಡೆ
ವಿಶ್ವಸುಚ್ಛತ್ರ ನೀನೆಲ್ಲರ ಅರಸೊತ್ತಿಗೆ ಇನ್ನು ಯಾರಿಗೆ ಅಂಗಾದಿಪ್ಪ. ಮೆಲ್ಲ ಕಣ್ಣು ಹಾಯಿಸಿ ಆಚೆಗೆ ನೋಡ್ತಾನೆ. ಅಭಿಮನ್ಯುವನ ಶವ ಬಿದ್ದಿದ ಕರ ಚಲನಗಳು ಕಡಿಯಲ್ಪಟ್ಟು ಇವರೆಲ್ಲರೂ ಮರೆತು ಅಲ್ಲಿ ಓಡಿ ಬಂದ. ತನ್ನ ಮಕ್ಕಳ ಶವದ ಮೇಲೆ ಬಿದ್ದಿದ್ದಾನೆ ಅಭಿಮನ್ಯು, ಕರಗಳು ಕತ್ತರಿಸಲು ಕೈ ಮುಗಿಯುತ್ತಾನಂತೆ. ಆಹ, ಪಾರ್ಥನ ಪುತ್ರನಿ, ಧನ್ಯ 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 ವತ್ಸ, ಫಲುಗುಣನು ಕೃತಾರ್ಥನಾದ ನೀನು ಕುರುಕುಲಕ್ಕೆ ರತ್ನಪ್ರಾಯನಾಗಿರತಕ್ಕಂಥ ಮಕ್ಕಂದ, ವಿರೋಚಿತವಾದಂತಹ ಮರಣ ನಿನಗೆ ಬಂದಿದೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಭಿಮನ್ಯು, ನಿನಗೆಂತಹ ಸಾವು ಬಂತೋ ನನಗೂ ಅಂಥದ್ದೇ ಸಾವು ಬಂದ್ರೆ ಬಹಳ ಸಂತೋಷ ಪಡ್ತೇನೆ ಕಂದ. ಆಗ ಒಂದು ಹೆಜ್ಜೆ ಮುಂದಿಕ್ಕಿಡುವಾಗ ಭೂತ ಪ್ರೇತ ಪಿಶಾಚ ಗಣಗಳು ಕುಣಿತಾ 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 ಬರ್ತಾವೆ. ಗದೆಯನ್ನೆತ್ತಿ ಬೀಸಿದ ಪಿಶಾಚಗಳೇ, ಮರುಳುಗಳೇ, ತೊಲಗಿ ಆಚೆ ಅವುಗಳು ವಿಕಟಾಟ್ಟಹಾಸಿ ನಗತಾ ಅಂದು, ಹೇ ದುರ್ಯೋಧನ, ಎಲ್ಲಾ ಮಕ್ಕಳನ್ನ ಸಹೋದರರನ್ನೆಲ್ಲ ಕಳೆದುಕೊಂಡು ಭೀಷ್ಮ ದ್ರೋಣಾದಿಗಳನ್ನ ಬಲಿಕೊಟ್ಟರೂ ಕೂಡ ಇನ್ನೂ ತೃಪ್ತಿ ಇಲ್ಲದಿರತಕ್ಕಂತ ನೀನು ಪಿಶಾಚಿಯೋ ನಾವು ಪಿಶಾಚಿಗಳೋ, ಪಿಶಾಚಿ ನೀವೋ ನಾವು ಅನ್ಬಾಗ ಎತ್ತಿ ಗದೆಯನ್ನು ಹೊಡೆಯಲಿಕ್ಕೆ ಕೊಡ್ತಾನೆ. ಆದರೆ ಊ ದೆವ್ವಗಳು ಕೈಗೆ ಸಿಗ್ತಾ ಇಲ್ಲ, ಅಂತರಿಕ್ಷದ ಹಾರತಾಗ ಮತ್ ಪುನಃ ಛಾಯೆಯಂತೆ ನೆರಳಂತೆ ಸೇರಿದವು. ಅವುಗಳೆಲ್ಲ ಕೇಳ್ತಾವಂತೆ, ಹೇ ಹೇ ದುರ್ಯೋಧನ, ನಿನಗೆಷ್ಟು ಧನ್ಯವಾದ ಹೇಳಿದರೂ ಸಾಲದು. ನಾವು ಭೀಷ್ಮರ ರಕ್ತ ರುಚಿಯನ್ನು ನೋಡಿದ್ದೇವೆ, ಬ್ರಾಹ್ಮಣ ದ್ರೋಣನ ರಕ್ತ ರುಚಿ ನೋಡಿದ್ದೇವೆ, ಎಳೆಯ ಅಭಿಮನ್ಯುವಿನ ರಕ್ತವನ್ನು ಸವಿದಿದ್ದೇವೆ. ಆಹಾಹಾ, ನಮಗೆ ದಿವ್ಯ ಔತಣ ಭೋಜನವನ್ನು ಮಾಡಿಸಿದ್ದಿ. ದುರ್ಯೋಧನ, ನಿನ್ನ ರಕ್ತ ನಾವು ಯಾವಾಗ ಚಪ್ಪರಿಸೋದು? ಯಾವಾಗ ಯಾವಾಗ ನಿನ್ನೆತ್ತರ ಛೀ, ಯಾರು ನೀವು? ಆ ಭೂತಗಣಗಳು ನಿನಗೆ ಭೀಮನಾಣೆ ಎಂದು ಗದೆಯತ್ತಿ ಬೆನ್ನಟ್ಟಾನೆ. ಈ ದೆವ್ವಗಳು ಕೂಡ ಭೀಮನ ಪಕ್ಷದಲ್ಲಿದ್ದಾವೆ ಅಂತ ಅವುಗಳು ಕೊಡೆಯಲಿಕ್ಕೆ ಓಡ್ತಾ ಇದ್ದಾನೆ. ಇಂಥ ಸ್ಥಿತಿಯಲ್ಲಿ ಒಬ್ಬನೇ ಎಡವಿ ಎಡವಿ ಬೀಳ್ತಾ ಎದ್ದು ಬಿದ್ದು ಬರ್ತಾ ಇರುವಾಗ ಧೃತರಾಷ್ಟ್ರ ಕೇಳ್ತಾನೆ, ಸಂಜಯ, ನಿನ್ನ ದಿವ್ಯ ದೃಷ್ಟಿ ಯುದ್ಧ ಕಾಣಿಸೋದಿಲ್ವೇ? ಏನಾಯ್ತು? ನನ್ನ ಮಗ ಎಲ್ಲಿದ್ದ? ನನ್ನ ಮಗ ಎಲ್ಲಿದ್ದಾನೆ? ಸಂಜಯ ನಂದ, ಧೃತರಾಷ್ಟ್ರ, ಎಲ್ಲೂ ನಿನ್ನ ಮಗ ಕಾಣಿಸೋದಿಲ್ಲ. ನನ್ನ ದಿವ್ಯ ದೃಷ್ಟಿ ಏನಾಯ್ತೋ ಮಬ್ಬು, ಯುದ್ಧರಂಗದಲ್ಲಿ ಎಲ್ಲರೂ ಬಿದ್ದು ಸತ್ತದ್ದು ಕಾಣಿಸುತ್ತದೆ. ನಿನಗೆ ಒಂದೊಂದೇ ವರದಿ ಒಪ್ಪಿಸಿದ್ದೇನೆ, ಈಗ ಯಾರು ಕಾಣಿಸೋದಿಲ್ಲ, ಎಲ್ಲೂ ಕಾಣಿಸೋದಿಲ್ಲ. ಮುಂದೇನಾಯ್ತು ಹೇಳೋ? ಇಲ್ಲ ಇಲ್ಲ, ವೇದವ್ಯಾಸರು ಆ ದಿವ್ಯ ದೃಷ್ಟಿ ಹಿಂದಕ್ಕೆ ಪಡೆದ್ರೋ ಏನು, ನನಗೆ ಏನು ಕಾಣಿಸುದು, ನಾನು ನಿನಗೇನು ಹೇಳಿ? ಆಗ ಅಯ್ಯೋ ಕಂದ, ಧೃತರಾಷ್ಟ್ರ ಗಾಂಧಾರಿಯನ್ನು ಕರೆದು ಸುಕುಮಾರನಲ್ಲಿ ಪೋದ. ಸಂಜಯ ಸುಕುಮಾರ, ಎಲ್ಲಿ ಪೋದ, ಎಲ್ಲಿ ಪೋದ, ಎಲ್ಲಿ ವಿಕಟ ವಿಧಿಯು ವಿಕಲಾಂಗಗೆ ಮುನಿದನೆ ಅಕಟ ಸಂಜಯ ಹೋಗು ನೋಡು, ಅಕಟ ಸಂಜಯ ಹೋಗು ನೋಡು. ಕುಮಾರ ಎಲ್ಲಿ ಹೋ, ಸಂಜಯ ನನ್ನ ಮಗನನ್ನು ಕರೆದುಕೊಂಡು ಬಾ, ಎಲ್ಲಿದ್ರೂ ಕರೆದುಕೊಂಡು ಬಾ. ಸಂಜೆ ಹೋಗಿ ನೋಡುವಾಗ ಒಬ್ಬಂಟಿಗನಾಗಿ ದ್ವೈಪಾಯನ ಸರೋವರದ ಕಡೆಗೆ ಹೊರಟಿದ್ದಾನೆ. ಮಧ್ಯದಲ್ಲಿ
ಆ ಸ್ಮಶಾನ ಕುರುಕ್ಷೇತ್ರದಲ್ಲಿ ಹತ್ತಿರಕ್ಕೆ ಬಂದು ಸಂಜೆಯ ಕರೆಯುತ್ತಾನೆ, ಎಲ್ಲರೂ ನಿನ್ನನ್ನು ಕಾಯ್ತಾ ಇದ್ದಾರೆ. ಧೃತರಾಷ್ಟ್ರ ಗಾಂಧಾರಿ ಮೊರೆಯಿಡ್ತಾರೆ, ಕಂದ ಬಾ 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 ಅಂದರೂ ಕೂಡ ನಾನು ತಂದೆ ತಾಯಿಗಳೇ ಮುಖ ತೋರಳಾರೆ, ಶತ್ರು ಸಂಹಾರ ಮಾಡಿ ಬರತಕ್ಕಂಥ ಛಲದಂಕನ ನಡೆಯಿಂತ ಸಂಜೆಯನ್ನು ನಾತಿ ಕಳುಹಿಕೊಟ್ಟು ಯಾರಿಗೆ ಈ ವಿಚಾರ ಹೇಳಬೇಡ ಅಂತ ಹೋಗಿ ದ್ವೈಪಾಯನ ಸರೋವರದಲ್ಲಿ ಮುಳುಗಿದ. ಮುಳುಗುವಾಗ ನಾನು ನೇರವಾಗಿ ಇಳ್ಕೊಂಡು ಹೋದ್ರೆ ನನ್ನ ಹೆಜ್ಜೆಗಳ ಗುರುತಾದೀತೆಂಬುದಾಗಿ ಭೂತಗಳಿಗೆ ಹಿನ್ನಡೆ ಅಂತ ಕೇಳಿದ್ದಾರೆ ದೆವ್ವಗಳಿಗೆ. ಹಾಗೆ ಹಿಮ್ಮಡಿಯಿಂದ ನಡೆಯುತ್ತಾ 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 ಹಿಮ್ಮುಖವಾಗಿ ಬಂದು ನೀರಿನಲ್ಲಿ ಮುಳುಗಿದ್ರಂತೆ. ಯಾರೋ ಬೇಡರು ಅಲ್ಲಿಗೆ ಬಂದವರು ಈ ದೃಶ್ಯವನ್ನು ಕಂಡು ಹೋಗಿ ಭೀಮನಿಗೆ ಹೇಳಿದರು. ಶ್ರೀಕೃಷ್ಣ ಪರಮಾರ್ಥ ಪಾಂಡವರೆಲ್ಲರನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ದಾರೆ. ಭೀಮ ತನ್ನ ಗದೆಯ ನೆತ್ತಿ ನೀರಿಗಪ್ಪಳಿಸಿದ. ಬಸಿರ ಬಗಿವೆನು ಅಸುರ ದಿಶಯ ಧೂರ್ತ ಪಿಶಾಚಿಗಳಿ ಗುಣ ಬಡಿಸುವತಿ ಬಿಡೆನು ಬಾಬಾ ನಿನ್ನ ಬಸಿರ ಬಗಿವೆನು. ಕರೆಯೋ ಕರ್ಣನನ್ನ, ಬರಿಸೋ ಭೀಷ್ಮರನ್ನ, ಬರಹೇಳೋ ದ್ರೋಣನನ್ನ, ನಿಮ್ಮಪ್ಪ ಧೃತರಾಷ್ಟ್ರನ ಬರಹೇಳು. ಯಾರಿದ್ದಾರೆ ನನಗೆ ಜರಿದು ಝಡಿಯೂತ ಕಿಣಿಗೆ ದರಿ ನೆತ್ತಿ ಅಪ್ಪಳಿಸಿದ್ದಾರೆ. ನಿನ್ನ ರಾಸಿ ಬರುವಳು ಹೇಳೋ ಹೇಳೋ ಭಾನುಮತಿ ಬರ್ತಾಳೆ ನೋಡೋ ಬಾ 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 ಅಂದಾಗ ಎದ್ದು ಮೇಲಕ್ಕೆ ಬಂದಿದ್ದಾನೆ. ಬೆವರ್ತನು ರೋಗ ಪತಾಕಂ ಆ ತಣ್ಣೀರನಲ್ಲಿ ಮುಳುಗಿಕೊಳ್ತಾಗ ಬೆವರು ಬಂದ್ಬಿಡುತ್ತಂತೆ ಅವನಿಗೆ. ಹೊರಕ್ಕೆದ್ದವನೇ ಯುದ್ಧಕ್ಕೆ ಸಿದ್ಧನಾದಾಗ ಬಳಿಯಲ್ಲಿದ್ದಂಥ ಧರ್ಮರಾಜ ಹೇಳ್ತಾನೆ, ಬರಿಗೈಯಲ್ಲಿ ಯುದ್ಧ ಮಾಡತಕ್ಕಂಥದ್ದಲ್ಲ, ಅಸ್ತ್ರ ತಕೋ ಅಂತ ಕೊಟ್ಟ, ಕವಚಾದಿಗಳನ್ನು ಕೊಟ್ಟ. ಅಲ್ಲಿ ಹೇಳ್ತಾನೆ, ನಮ್ಮಲ್ಲಿ ಯುದ್ಧಕ್ಕೆ ಯಾರನ್ನು ಬೇಕೋ ಅವ್ರನ್ನ ಆರಿಸಿಕೋ. ನೀನು ನಮ್ಮಲ್ಲಿ ಯಾರನ್ನ ಒಬ್ಬನ್ನು ಕೊಂದರೆ ಸಾಕು, ರಾಜ್ಯ ನಿನ್ನದಾಗ್ತದೆ, ಯಾರನ್ನು ಬೇಕಾದ್ರೆ ಆರಿಸಿಕೋ ಅನ್ನುವಾಗ ಶ್ರೀಕೃಷ್ಣ ಕುಪಿತನಾಗ್ತಾನೆ. ಯಾಕೆ ಹೇಳಿದೆ ಧರ್ಮರಾಜ ಹಾಗೆ? ಇಲ್ಲ ಇಲ್ಲ, ಯಾರನ್ನು ಬೇಕಾದ್ರೂ ಆರಿಸಿಕೊಳ್ಳಬಹುದು ಎಂಬಾಗ ಭಗವಂತನ ಪ್ರೇರಣೆ ಭಯಂಕರವಾದ್ದು. ಭೀಮನೇ ಬರಲಿ ಎಂದ ಯುದ್ಧಕ್ಕೆ. ಹಾಣಾಹಾಣಿಯಲ್ಲಿ ಭೀಕರವಾದಂತಹ ಯುದ್ಧ ಪ್ರಾರಂಭವಾಗ್ತದೆ. ಮೊದಲು ದುರ್ಯೋಧನೇ ಬಂದು ಎರಗಿದಂತೆ, ಕರಿಯಂ ನುಂಗಿ ಕಳಿಂಗ ನಮ್ಮೊಣದ ದರ್ಪಕ್ಕೊಂದುಗಳು ಮತ್ಸಹೋದರನ ಕೋಪದ ಕೊಂದುದಕ್ಕೆರಡುಗಳು ದುಶ್ಯಾಸನೋರು ಸ್ಥಳಕ್ಷರನ ಸ್ವಾಮುವನಾದ್ದು ಪೀರ್ದು ಮುಡಿಸಿಗ ಮೂರುಗಳು. ದುಶ್ಯಾಸನನ್ನು ತಿಂದಿದ್ದೀಯಲ್ಲ, ನನ್ನ ಸಹೋದರನ ಕೊಂದಿದ್ದೀಯಲ್ಲ, ಸುಪ್ರದೀಕಾರಿಗಳನ್ನು ಪಡೆದಿದ್ದೀಯಲ್ಲ, ಆ ಲೆಕ್ಕದ ಗದೆಯಗೆ ತಗೊಂತ ಹೊಡೆದ್ರೆ ಇದು ಲಕ್ಷಗೇಹದ ಹಕ್ಕು, ಇದು ವಿಷಮ ವಿಷಾನ್ನಕ್ಕಿದ ನಾಡಜೂದಿಂಗಿದ ಪಂಚಾಲಿ ಪ್ರಪಂಚಕ್ಕಿದ ಅಪರಾಧಗಳನ್ನು ಒಂದೊಂದು ಹೇಳಿ. ದ್ರೌಪದಿಯ ಮಾನ ಕಳೆದದ್ದಕ್ಕಾಗಿ, ನಮಗೆ ಅರಿಗಲಾಲಯಕ್ಕೆ ಬೆಂಕಿ ಕೊಟ್ಟದ್ದಕ್ಕಾಗಿ, ಇದೋ ನನಗೆ ವಿಷ ಉಣಿಸಿದ್ದಕ್ಕಾಗಿ, ಹೀಗೆ ಗದೆಯನ್ನು ಎತ್ತಿ 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 ಹೊಡೆದು ಪುಡಿ ಪುಡಿಯಾಗಿ ಅವನ ದೇಹವನ್ನ ಆ ತೊಡೆಯನ್ನು ಮುರಿದು ಕಳಚಲ್ಲಿದ್ದ. ಶ್ರೀಕೃಷ್ಣ ಪರಮಾತ್ಮ ಆ ತೊಡೆಯನ್ನು ತಟ್ಟಿ ಅವನಿಗೆ ತೋರಿಸುವಂತ ಅರ್ಜುನನಿಗೆ ಹೇಳ್ತಾನೆ, ಹರ ಹರಿದುದು ಕರ್ಣ ಪೂರದ ಚಾರು ಮೌಕ್ತಿಕ ನಿಕನ ಸಿಡಿದುದು ಧಾರಿಡುವ ರಕುತಾಂಬು ಮಡುಗಟ್ಟಿದುದು ಮಗ್ಗುಲಲಿ ವೀರ ಭೀಮಾಮಧಯನುತ ಬಲವಾರಿದುದು ನಿಸ್ಸಾಳ ಸೂಳಿನ ವೀರ ಪಣಹದ ಲಗ್ಗೆ ಮಸಗಿತು ಪರರ ಥಟ್ಟಿನಲಿ. ಆಗಲೇ ಬಳಿಯಲ್ಲಿದ್ದಂಥವರು ಗುಣಗಾನ ಮಾಡ್ತಾ ಇದ್ದಾರೆ, ಭಾಪು ಮಧರೇ ಭೀಮ ಕೌರವ ಭೂಪ ವಿಲಯ ಕೃತ ಹಂತ ಕುರುದೀಪ ಚಂಡ ಸಮೀರ ಕುರುಂದ್ರಪತಿಲ ಮಾರ್ತಾಂಡ ಕಲಿಗಜ ಅಂಕುಶ ಭೀಮಾರಣ ಭೀಮ ನಿಸ್ಸೀಮಾ ಅಖಿಲ ಗುಣಧಾಮ ಸರ್ವಜ್ಞ ಜೀವೋತ್ತಮ ಪ್ರಾಣಿಗಳ ಪ್ರಾಣೋದ್ಧಾರ ಪ್ರಾಣಾಪಾನ ವ್ಯಾನೋದಾನ ಸಮಾನ ಉತ್ಕೃಷ್ಟ ಕಾರ್ಯಕರ್ಮ ಚಕ್ಷು ಇಂದ್ರಿಯಗಳಿಗೆ ಪ್ರಾಣ ಕೊಡುವ ಜಾಣ ಭಕ್ತ ಕಾಮಧೇನು ಚಿಂತಾಮಣಿ ಕಲ್ಪ ವೃಕ್ಷ ಮೋಕ್ಷ ಸಂಪದವಿಗಳ ದಾತ ತಾತ ಕರ್ತ ವಿತ್ತ ವಿಭವ ತಂದೆ ತಾಯಿ ಬಂಧು ಸಕ ಸತ್ಯ ಸದಾಚಾರ ಸುಖ ಸುಲಭ ಪುರಂದರ ವಿಠಲನ ಏಕಾಂತ ಭಕ್ತ ಜಯ ಜಯ ಹನುಮ ಭೀಮ ಮಧ್ವ ಎಂದು ಅಮರಗಣ ಗುಣಗಾನ ಮಾಡ್ತಾ ಇದೆ. ದೇವ ಸಂತತಿ ನಲಿಯ ಪಾಂಡವ ಜೀವಿ ಹರಿಯಂಬಿ ದೇವ ಸಂತತಿ ನಲಿಯೇ
ಭಾವ ಸಂದುದೋ ಭಾವ ಸಂದುದು ಧರ್ಮ ಜನ ಪಟ್ಟಾಭಿಷೇಕದಲೆ ದೇವಸಂತತಿನಲಿಯೇ. ಶ್ರೀಕೃಷ್ಣ ಪರಮಾತ್ಮನ ಅವತಾರ ಇದು ದೇವತೆಗಳಿಗೆ ಪ್ರೀತಿಕರವಾದುದು. ಉತ್ತಮಾಧಿಕಾರಿಗಳಾಗಿರತಕ್ಕಂತಹ ದೇವತೆಗಳು ಸದಾಕಾಲ ಪರಮಾತ್ಮನ ಚಿಂತನೆಯನ್ನು ಸುಖಿಸತಕ್ಕಂಥವರು. ಮೊದಲು ಆ ದೇವಸಂತತಿ ನಲಿಯಿತಂತೆ ಕುಮಾರವ್ಯಾಸರು ಹೇಳ್ತಾರೆ. ಯಾರಿಂದ ಇದಾಯಿತು? ಪಾಂಡವ ಜೀವಿ, ಈ ಪಾಂಡವರಿಗೆ ಅಸ್ತಿತ್ವವೇ ಪರಮಾತ್ಮನದ್ದು. ಅವನ ಅನುಗ್ರಹ ವಿಶೇಷದಿಂದಾಗಿ ಧರ್ಮರಾಜನಿಗೆ ಪಟ್ಟಾಭಿಷೇಕದ ಸಕಲ ಸಿದ್ಧತೆಯನ್ನು ಮಾಡಿದರೆ ಯುಧಿಷ್ಠಿರನ ಮನಸ್ಸದಕ್ಕೆ ಒಪ್ಪಲಿಲ್ಲವಂತೆ. ತಾನು ಮೊದಲು ಹೋಗಿ ನೋಡಬೇಕು ಭೀಷ್ಮರನ್ನ ಅಂತ ಅವರು ಕರೆಯಕ್ಕೆ ಬರ್ತಾರೆ. ಆಚಾರ್ಯ ಭೀಷ್ಮನ ಬಳಿಗಾಗಿ ಬಂದು ಪಾದಕ್ಕೆ ವಂದಿಸ್ತಾ ಈ ಪಾಪಿಯನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಆಚಾರ್ಯ ಭೀಷ್ಮರು ಹತ್ತಿರಕ್ಕ ಧರ್ಮಜನನ್ನು ಮೈದಡವಿ ಮುಂಗುರುಳು ನೇವರಿಸಿ ವತ್ಸ ರಾಜರಿಗೆ ಒಪ್ಪತಕ್ಕಂತಹ ಕೆಲಸ ಮಾಡಿದ್ದಿ, ಇದಕ್ಕಾಗಿ ನೀನು ದುಃಖಿಸಬೇಕಾದ್ದಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಇದನ್ನು ನಡೆಸಿಕೊಟ್ಟಿದ್ದಾನೆ. ಅವನೇ ಧರ್ಮಸ್ವರೂಪಿ. ಎಲ್ಲಿ ಧರ್ಮೋ ಅಲ್ಲಿ ಜಯವಾಗ್ತದಕ್ಕಂದ ನಾನೀಗ ಸುಖವಾಗಿ ಸಾವನ್ನು ಎದುರಿಸಬಲ್ಲೆ. ಹಸ್ತಿನಾವತಿ ಈ ಕುರುಜಾಂಗಣ ಈಗ ಸುರಕ್ಷಿತವಾಯಿತು. ಧರ್ಮರಾಜ, ನಿನ್ನ ಕೈಗೆ ರಾಜ್ಯ ಸಿಕ್ಕಿದ್ರಿಂದ ಧರ್ಮ ರಾಜ್ಯದಲ್ಲಿ ನೆಲೆಗೊಳ್ಳುತ್ತದೆ. ಈ ಧರ್ಮದ ಅಭ್ಯುತ್ಥಾನಕ್ಕಾಗಿ ಭಗವಂತ ಅವತಾರ ಮಾಡಿದ, ನಿನ್ನ ಮೂಲಕ ಮಾಡಿಸಿದ. ಶ್ರೀಕೃಷ್ಣ ಪರಮಾತ್ಮನ ಹೆಸರಿನ ಜೊತೆಗೆ ಪಾಂಡವರಾದ ನಿಮ್ಮ ಹೆಸರೂ ಸ್ಥಿರವಾಯಿತು ಮಗ, ಇದಕ್ಕಾಗಿ ಚಿಂತೆ ಮಾಡಬೇಡ ಎಂಬುದಾಗಿ ನಾನಾ ವಿಧವಾದಂತಹ ದಿವ್ಯ ಉಪದೇಶಗಳನ್ನು ಗೈಯುವಾಗ ಯುಧಿಷ್ಠಿರನಂತ ಪಿತಾಮಹ ತುಂಬಿ ತುಳುಕ್ತಾ ಇರತಕ್ಕಂತಹ ಧರ್ಮಜ್ಞರಿಂದ ಸೇರಿದಂತಹ ಹಸ್ತಿನಾವತಿಯ ಸಭೆಯಲ್ಲಿ ಯಾರಿದ್ದಾರೆ? ಯಾರನ್ನು ಬಳಿ ಇಟ್ಟುಕೊಂಡು ರಾಜ್ಯ ನಡೆಸಲಿ? ಪಿತಾಮಹ, ಹಿರಿಯರಾದ ತಾವು, ದ್ರೋಣರು, ಕೃಪ, ಅಶ್ವತ್ಥಾಮ ಒಬ್ಬರೂ ಬಳಿಯಲ್ಲಿಲ್ಲ. ಇವರನ್ನೆಲ್ಲ ಕಳ್ಕೊಂಡಿರತಕ್ಕಂಥ ಆ ರಾಜಸಭೆ ಯಾರಿಗಾದ? ಈ ಭೋಗ ಯಾರಿಗಾದ? ಬಂಧುಗಳನ್ನೆಲ್ಲ ಕೊಂದವರ ರಕ್ತಸಿಕ್ತವಾದ ಭೋಗಗಳಲ್ಲಿ ಬಿದ್ದ ಧರ್ಮಜ ಎಂಬ ಅಪವಾದ ನನಗೆ ಬರೋದಿಲ್ಲವೇ ಸ್ವಾಮಿ? ಭೀಶ್ವರಂದ್ರು, ವತ್ಸ, ರಾಜಶಾಸನಗಳು ಧರ್ಮಶಾಸನಗಳು ಹೇಗಿರಬೇಕು ಅನ್ನತಕ್ಕಂಥದ್ದನ್ನು ವಿವರವಾಗಿ ನನಗೆ ಹೇಳ್ತೇನೆಂಬುದಾಗಿ ಅವನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಶಾಸನ ಅನುಶಾಸನಗಳನ್ನು ತಿಳಿಯಪಡಿಸಿ ನಾನಾ ದೃಷ್ಟಾಂತಗಳಿಂದ ಆತನ್ನು ಸಮಾಧಾನ ಪಡಿಸುತ್ತಿರುವಂತೆ ಅಧರ್ಮವಾಗದಂತೆ ಪ್ರಜೆಗಳನ್ನು ಸಂರಕ್ಷಿಸುವ ಕ್ರಮಗಳನ್ನು ವಿವರಿಸಿ ಆ ಬಳಿಕ ಇದು ಸತೀಶೀಲ ಪ್ರಧಾನವಾದ ಧರ್ಮವಾದ್ದರಿಂದ ಎಲ್ಲಿಯೂ ಶೀಲವಂತರಾದ ಹೆಣ್ಣು ಮಕ್ಕಳು ಕಣ್ಣೀರು ಗರಿಯುವ ಸ್ಥಿತಿ ಬಾರದಂತೆ ಎಚ್ಚರಿಕೆ ವಹಿಸು. ಪತಿವ್ರತೆಯೇ ಈ ರಾಷ್ಟ್ರದ ಶೀಲದ ಸಂಪತ್ತು ಮುಂತಾಗಿ ಹೇಳುವಾಗ ಇದನ್ನು ಬಳಿಯಲ್ಲಿ ಕುಳಿತು ಕೇಳ್ತಾ ಇರತಕ್ಕಂತಹ ಪಾಂಡವರ ಮಧ್ಯದಲ್ಲಿ ಕುಳಿತ ದ್ರೌಪದಾದೇವಿ ಕಿಸಕ್ಕರ ನಕ್ಕು ಬಿಟ್ರು. ಆಚಾರ್ಯ ಭೀಷ್ಮರೆಲ್ಲ ತಿರುಗಿ ನೋಡ್ತಾರೆ, ದ್ರೌಪದಿ ನಗುತ್ತಾಳೆ. ಭೀಷ್ಮರಂದ್ರು, ತಾಯೇ, ಯಾಜ್ಞಸೇನಿ ಕೃಷ್ಣ ಭಗಿನಿ, ಯಾಕಮ್ಮ ನಗ್ತಾ ಇದ್ದಿ? ನಿನ್ನಂತ ಪತಿವ್ರತೆಯ ಮುಂದೆ ನನ್ನಂತ ಬ್ರಹ್ಮನಿಷ್ಠನು ನಗಗೀಡಾದನೆ, ಯಾಕೆ ನಗ್ತಾ ಇದ್ದಿ? ಗಂಭೀರಳಾಗಿ ಪಾಂಚಾಲಿ ಕ್ಷಮೆ ಕೇಳ್ತಾಳೆ. ಪಿತಾಮಹ, ಸುಮ್ಮನೆ ನಕ್ಕು ಬಿಟ್ಟೆ, ಏನು ಕಾರಣ ಇಲ್ಲ. ಭೀಷ್ಮರಂದ್ರು, ನೆವವಿಲ್ಲದೆ ನಗುವುದು ಕುಲೀನ ಸ್ತ್ರೀಯರ ಲಕ್ಷಣವಲ್ಲ. ನೀನು ಸುಮ್ಮನೆ ನಗ್ತಕ್ಕಂಥವಳಲ್ಲ, ಯಾಕೆ ಹೇಳು? ಪಾಂಚಾಲೆಂದಳು, ಪಿತಾಮಹ, ಪತಿವ್ರತೆಯರ ಮಹಿಮೆ ಶೀಲವಂತ ಮಹಿಮೆಗಳನ್ನೆಲ್ಲ ಈಗ ಇಲ್ಲಿ ಸರಳ ಮಂಚದಲ್ಲಿ ಮಲಗಿ ಹೇಳ್ತೀಯಲ್ಲ, ಆಗ ನಿನ್ನ ಕಣ್ಣು ಮುಂದೆ ನನಗೆ ಅಪಮಾನವಾಗುತ್ತಿರುವಾಗ ನಾನು ಬಂದು ನಿನ್ನನ್ನು ಕೇಳಿದನಲ್ಲ ಪಿತಾಮಹ, ಇದು ಧರ್ಮವೇ ನ್ಯಾಯವೇ ಅಂತ ಕೇಳಿದಾಗ ಧರ್ಮ ಸೂಕ್ಷ್ಮ ನಾನು ತಿಳಿಯಲಾರೆ ಅಂತ ನನಗೆ ಉತ್ತರ ಕೊಟ್ಟೆ. ಈಗ ಮಾಡಿದಂಥ ಉಪದೇಶ ಆಗ ನೀನು ದುರ್ಯೋಧನಿಗೆ ಮಾಡಿದ್ರೆ ಇಷ್ಟು ಅನಾಹುತ ಆಗ್ತಿತ್ತೆ? ಈ ಎಲ್ಲ ಅನಾಹುತಗಳು ಈಗ ಕಾರಣ ಆಯಿತು. ನೀ ಈಗ ಉಪದೇಶ ಮಾಡಿ ಏನು ಪ್ರಯೋಜನ? ಆಗ ಹೇಳಬಹುದಾಗಿತ್ತಲ್ಲ, ಆಗ ಇಲ್ಲದ ಜ್ಞಾನ ಈಗ ಬಂತೆ ನಿನಗೆ ಎಂಬುದಾಗಿ ನನಗೆ ನಗು ಬಂದು ಧೌದು ಅಂದಾಗ
ಭೀಷ್ಮರು ಎತ್ತಲಾರದ ಕೈಗಳನ್ನು ಮೆಲ್ಲಕ್ಕೆತ್ತಿ ಶಚಿ ಶ್ಯಾಮಲಾ ಭಾರತ್ಯಾದಿ ದಿವ್ಯ ದೈವೀ ಶಕ್ತಿಯಿಂದ ಯುಕ್ತಳಾದವಳಿ ಕೈ ಮುಗಿದರಂತೆ. ಪಾಂಚಾಲಿ ಕ್ಷಮಿಸಮ್ಮ, ಕೌರವನ ಅರ್ಥಕ್ಕೆ ದಾಸನಾದ ನನ್ನಂತಹ ಜ್ಞಾನಿಯೂ ಕೂಡ ಆ ಪರಮಾತ್ಮನ ಮಾಯೆಗೊಳಗಾಗಿ ವಿಸ್ಮೃತಿಯಿಂದ ಈ ಕಾರ್ಯ ಮಾಡಿದೆ. ಈಗ ಕೌರವನ ಅನ್ನದ ಋಣ ನನಗಿಲ್ಲ, ಆದ್ದರಿಂದ ಶುದ್ಧಾಂತಕ್ಕರಣದೆಂದು ಹೇಳ್ತೇನೆ. ನನ್ನ ಅಂದಿನ ಅಪರಾಧದ ದುಃಖವನ್ನು ನಾನು ಇದು ಅನುಭವಿಸ್ತೀನೆಂಬಾಗ ಪಾಂಚಾಲಿಯನ್ನು ಇತರರು ಕೋಪಿಸಿ, ನೀನು ಪಿತಾಮಹನ ಮನಸ್ಸು ನೋಯಿಸಿದೆಯಾದರೆ ಇಲ್ಲ ಇಲ್ಲ ಆಕೆಯ ಕ್ಷಮೆಯನ್ನು ಪಡೆದು ನಾನು ಧನ್ಯನಾದೆ ಅಂತ ಈ ಪ್ರಕಾರ ಹೇಳ್ತಕ್ಕಂಥ ಕಾಲ ಎಲ್ಲ ಋಷಿ ಮುನಿಗಳು ಶ್ರೀಕೃಷ್ಣ ಪರಮಾತ್ಮನ ಅನುಜ್ಞೆಯಂತೆ ಎಂಬ ಹಾಗೆ ಬಂದು ಸೇರಿದರಂತೆ. ಚವನ ಮುದ್ಗಲ ಕಣ್ವ ಕಠ ಭಾರ್ಗವ ಭರದ್ವಾಜಾಂಗಿರಸ ಗಾಲವ ಪುರಸ್ಯ ರುಮಣ್ವ ಗೌತಮ ಯಜ್ಞವಲ್ಕ್ಯ ಮುನಿ ಲವ ಪುಲಸ್ತ್ಯ ಧ್ರುವ ವಿಭಾಂಡಕ ಗಾರ್ಗ್ಯ ಘಟ ಸಂಭವ ಮೃಕಂಡು ಸುತಾರಿ ಭೂಮಿ ಪ್ರವರ ಮುನಿಗಳು ಬಂದು ಕಂಡರು ಧರ್ಮಾನಂದರ. ಈ ಋಷಿಗಳನ್ನೆಲ್ಲ ಮುಂದಿಟ್ಟು ಭೀಷ್ಮರು ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮನ ಬಳಿಯಲ್ಲಿಟ್ಟುಕೊಂಡು ಮೃತರಾದ ತನ್ನ ಬಂಧುಗಳ ಎಲ್ಲ ದೇಹದ ಶವ ಸಂಸ್ಕಾರಾದಿಗಳನ್ನು ಗೈದು ಅವರಿಗೆ ಪಿಂಡೋದ ಕಾರ್ಯಗಳನ್ನು ಕೂಡ ಸಮರ್ಪಿಸಲಾಯಿತು. ಆಗ ಕರ್ಣ ತನಗೆ ಜ್ಯೇಷ್ಠ ಎಂಬ ವಿಷಯ ಪ್ರಕಟವಾಗ್ತದೆ. ಧರ್ಮರಾಜ ಹಲುವಿದ, ಇದಕ್ಕಾಗಿ ಕುಂತಿಯನ್ನ ಸಿಟ್ಟಿನಿಂದಾಗಿ ನೀನೀ ತನಕ ಹೇಳದೆ ಕೆಡಿಸಿದ ಎಲ್ಲ ಅಂತ ಈ ಪ್ರಕಾರ ದುಃಖ ಪಡ್ತಾನೆ. ಶ್ರೀಕೃಷ್ಣನಂದ, ಭಗವತ್ ಸಂಕಲ್ಪವನ್ನು ಯಾರು ಮೀರತಕ್ಕಂಥ ಸಾಧ್ಯವಲ್ಲ ಎಂಬುದಾಗಿ ಸಮಾಧಾನ ಪಡಿಸುತ್ತಿರುವಂತೆ ಎಲ್ಲಾ ಸ್ತ್ರೀಯರು ಕೂದಲನ್ನು ಹರಹಿಕೊಂಡು ಶೋಕ ವ್ಯಕ್ತ ಮಾಡ್ತಾರೆ. ತಮ್ಮ ತಮ್ಮ ಬಂಧುಗಳ ಪತಿಗಳ ದೇಹದ ಬಳಿಯಲ್ಲಿ ಕುಳಿತುಕೊಂಡು ರಕ್ತದೋಕುಳಿಗಿಂತ ಅಸಂಖ್ಯವಾಗಿ ಹೆಮ್ಮಕ್ಕಳ ಕಣ್ಣೀರು ಹರಿಯಿತು. ಆದರೆ ಇದು ಅನಿವಾರ್ಯವಾಗಿತ್ತು, ದುಷ್ಟಶಕ್ತಿಗಳನ್ನು ನಾಶ ಮಾಡಬೇಕಾಗಿದೆ. ಇದು ಯಾರ ಇಚ್ಛಾ ಪ್ರಾರಬ್ಧ ಅಲ್ಲ, ದುರ್ಯೋಧನ ಯಾವ ದುಷ್ಟತನೆಯಿಂದ ಪರೇಚ್ಛಾ ಪ್ರಾರಬ್ಧದಿಂದ ಎಲ್ಲರೂ ಕಷ್ಟಪಡಬೇಕಾದಂತಹ ಸ್ಥಿತಿ ಪ್ರಾಪ್ತಿಯಾಯಿತು. ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾವೆ, ಜೊತೆಯಲ್ಲಿ ಸುಖವೇ ಬಳಿಯಲ್ಲಿ ಬರಲಿಕ್ಕಾಗಿ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಧೃತರಾಷ್ಟ್ರ ಗಾಂಧಾರಿಯರು ಭಗವಂತನ ಯಾವ ದಿವ್ಯ ನುಡುಗಿನಂತಾನೆ ಶಮನ ಹೊಂದಿದವರ ದುಃಖ. ಅಶ್ವತ್ಥಾಮ ಉಪಪಾಂಡವರನ್ನೆಲ್ಲ ಕೊಂದರೂ ಕೂಡ ಅವರನ್ನು ಹಿಡಿದು ಕೊಲ್ಲಲಿಕ್ಕೆ ಸಿದ್ಧ ಮಾಡುವ ಭೀಮಾರ್ಜುನನ್ನು ಪಾಂಚಾಲಿಯೇ ಬಿಡಿಸಿದ್ರು. ಎಂಥ ತಾಯಿಯವಳು, ತನ್ನ ಮಕ್ಕಳನ್ನು ಕಳ್ಕೊಂಡರೂ ಕೂಡ ನಮ್ಮ ಗುರುಪುತ್ರನನ್ನು ಕೊಲ್ಲಬಾರದು ಎಂಬ ದಯೆ ತೋರತಕ್ಕಂತಹ ಮಾತೃಶಕ್ತಿ ಆಕೆಯಲ್ಲಿ ಕಾಣಿಸ್ತದೆ. ಇದೆಲ್ಲ ಘಟನೆಗಳು ಋಷಿ ಮುನಿಗಳ ಕಣ್ಮುಂದು ನಡೆಯುತ್ತಿರುವಂತೆ ಧರ್ಮರಾಜನಿಗೆ ರಾಜಾದರಾಜರೆಲ್ಲರೂ ಕೂಡ ಸಾವಂತರು ಮುಕುಟಪತಿಗಳು ಮಾಂಡಲೀಕರು ನಾನಾ ಕಪ್ಪ ಕಾಣಿಕೆ ತಂದು ಒಪ್ಪಿಸತಕ್ಕಂತಹ ಕಾಲ. ಮಂಗಳ ಮುಹೂರ್ತವನ್ನು ನಿರೀಕ್ಷೆ ಮಾಡಿ ವ್ಯಾಸ ನಾರದ ಕೃಷ್ಣ ಮೊದಲಾದಿ ಸಮಸ್ತ ಮುನೀಂದ್ರ ನಿಕರ ವೇದವ್ಯಾಸ ದೇವರೇ ಬಂದಿದ್ದಾರೆ. ಮಹಿಷನನು ಪಟ್ಟಾಭಿಷೇಕಕ್ಕೆ ಮನವನೊಡಬಡಿಸಿ ದೋಷರಹಿತ ಮುಹೂರ್ತ ಲಗ್ನದಿ ದಿನೇಶವಾರ ರವಿವಾರದಂದು ಶುಭ ಮುಹೂರ್ತದಲ್ಲಿ ದಿನೇಶವಾರ ಶುಭ ಗ್ರಹೋದಯ ಲೇಸೆನಲು ನೋಡಿದ ರೂಮಿಗೆ ಗಾರ್ಗ್ಯಾದಿ ಜೋಯಿಸರು ಗರ್ಗ ಪುರೋಹಿತರು ಆ ದಿನೇಶವಾರ ಭಾನುವಾರದ ಆ ಶುಭ ಗ್ರಹೋದಯವೇ ಶ್ರೇಷ್ಠ ಅಂತ ಈ ಪ್ರಕಾರ ತಿಳಿಯಪಡಿಸಿ ಪಟ್ಟಾಭಿಷೇಕದ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದ. ಧರ್ಮರಾಜ ಒಪ್ಪಲಿಲ್ಲವಂತೆ ಒಡಬಡಿಸಿದ್ರಂತೆ ಶ್ರೀಕೃಷ್ಣ ಪರಮಾತ್ಮ ಇದ್ದು. ಯಾಕೆ, ಕೃಷ್ಣ ತಾನೇ ಧರ್ಮವನ್ನು ಅನುಷ್ಠಾನಕ್ಕೆ ತಂದವ, ಧರ್ಮದಿಂದ ನಡೆಯಿರಿ ನೀವು ಅಂತ ಅವರಿಗೆ ಕಾಣಿಸಿದವ, ಅದರಿಂದ ಅವರಿಗೆ ಜಯವಾಯಿತು. ಇದನ್ನು ನಮ್ಮ ದಾಸರು ಹೇಳೋ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನು ತಿಳಿದು ಆಚರಿಸಬೇಕು ತಂತ್ರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ
ಧರ್ಮರಾಜ ಧರ್ಮ ಪ್ರಕಾರ ನಡೆದ, ಅವನಿಗೆ ಜಯವಾಯಿತು, ಅದನ್ನು ಪರಮಾತ್ಮನೇ ತಂದು ಕೊಟ್ಟ. ಆದ್ರೆ ಧರ್ಮರಾಜನಿಗೆ ಯಾರ ಮೇಲೆ ದ್ವೇಷ ಇಲ್ಲ. ವಿಷವನುಣಿಸಿದಗೆ ಷಡ್ರಸವನುಣಿಸಲು ಬೇಕು ಅಸೂಯೆ ಪಡುವವನ ಪೋಷಿಸಲು ಬೇಕು ಕೊಂಡು ಹಿಂದಿನಿಂದಾಡುವನ ಹೆಸರ ಮಗನಿಗಿಡಬೇಕು. ಧರ್ಮವೇ ಜಯವೆಂಬ ದಿವ್ಯ ಮಂತ್ರ. ಧರ್ಮರಾಜ ಅಹಿಂಸಾತ್ಮಕವಾಗಿರ್ತಕ್ಕಂಥ ಧರ್ಮವನ್ನು ಮತ್ತೆ ಪ್ರತಿಷ್ಠೆಗೊಳಿಸ್ತಾ ಇದ್ದಾನೆ. ಪಟ್ಟಾಭಿಷೇಕ ಗೊತ್ತಾದ ದಿನ ಬಿಳಿಯ ಬಣ್ಣದ 16 ಕುದುರೆಗಳನ್ನು ಕಟ್ಟಿದ ಹೊಸ ತೇರಿನಲ್ಲಿ ಕುಳಿತಿದ್ದಾನೆ ರಥದಲ್ಲಿ. ಭೀಮಸೇನೇ ಸಾರಥಿ, ಆಗ ಅರ್ಜುನನೇ ಬಿಳಿ ಕೊಳೆ ಶ್ವೇತ ಛತ್ರ ಹಿಡಿದಿದ್ದಾನೆ ಧರ್ಮರಾಜನಿಗೆ. ನಕುಲ ಸಹದೇವರು ಚಾಮರ ಬೀಸಿದ್ರು. ಆಹಾ, ಎಂಥ ಅಣ್ಣ ತಮ್ಮಂದರು! ಆ ಧರ್ಮನಿಷ್ಠೆಯಿಂದ ಪರಮಾತ್ಮನ ಅನುಗ್ರಹದಿಂದಲೇ ತಾನೇ ಬೆಳಗಿದವರು. ಶ್ರೀಕೃಷ್ಣ, ವಿದುರ, ಸಾತ್ವಿಕಿ ಮೊದಲಾದವರು ಬೇರೆ ಬೇರೆ ರಥಗಳಿಂದ ಹಿಂಬಾಲಿಸಿ ವಿಶೇಷವಾದ ಕ್ರಿಯಾವಿಶೇಷಗಳು ಇಟ್ಟುಕೊಂಡಿಲ್ಲ. ಹೋಮ ಹವನ ಮತ್ತೊಂದು ಮಗದೊಂದು ಯಾವುದು ವಿಶೇಷ ಇಟ್ಟುಕೊಳ್ಳದೆ ಬ್ರಾಹ್ಮಣರ ಸ್ವಸ್ತಿ ವಾಚನ ಸಾಕು, ಋಷಿಮುನಿಗಳ ಆಶೀರ್ವಾದ ಸಾಕು. ಯಾಕಂದ್ರೆ ಬಂಧುಗಳನ್ನು ಕಳ್ಕೊಂಡ ಈ ದುಃಖದ ಕಾಲದಲ್ಲಿ ಪಟ್ಟಾಭಿಷೇಕದ ವೈಭವ ಮಾಡೋದಲ್ಲ ಅಂತ ಧರ್ಮರಾಜ. ಎಂಥ ಮಾನವೀಯತೆಯಲ್ಲಿ ಕಾಣಿಸ್ತಾ ಇದೆ. ಯಾಕೆ ಮರಣಾಂತಾನ ವೈರಾಣಿ ಅಂತ ರಾಮಾಯಣದಲ್ಲಿ ಮಾತು ಬರುತ್ತದೆ. ಶತ್ರು ಸಾಯುವ ತನಕ ದ್ವೇಷ, ಆಮೇಲೆ ದ್ವೇಷ ಇರುತ್ತದೆ. ಅದರಿಂದ ಎಲ್ಲರೂ ಬಹಳ ಪ್ರೀತಿಯಿಂದ ವರ್ತಿಸಿದಂತೆ. ಆ ವಿಧಿವಿಧಾನಗಳು ಮುಗಿದ ಬಳಿಕ ಆ ಧರ್ಮರಾಜ ಸಾರ್ವಭೌಮನಾದ. ಭೀಮಸೇನೇ ಯುವರಾಜ, ನಕುಲನೇ ಸೇನಾಧ್ಯಕ್ಷ, ಸಹದೇವ ಸಾರ್ವಭೌಮನ ಸಂರಕ್ಷಕ, ವಿದುರ ಸಂಜಯರೇ ಮಂತ್ರಿಗಳು, ಯುಯುತ್ಸು ಇವ ಧೃತರಾಷ್ಟ್ರನ ಉಪಪತ್ನಿಯಲ್ಲಿ ಜನಿಸಿರತಕ್ಕಂಥ ಇವನೊಬ್ಬ ಉಳಿದಿದ್ದಾನೆ ಆ ಕೌರವರ ಪರಂಪರೆಯಲ್ಲಿ. 101ನೆಯ ಇವ. ಆ ಯುಯುತ್ಸುವನ್ನು ಅರಮನೆ ಅಂತಃಪುರ ನೋಡತಕ್ಕಂಥ ಮುಖ್ಯಸ್ಥನಾಗಿ ನಿಯಮಿಸುತ್ತಾರೆ. ಶ್ರೀಕೃಷ್ಣ ಪಾಂಡವರಿಂದೊಡಗೂಡಿ ಮಂಗಳ ಮುಹೂರ್ತದಲ್ಲಿ ಆ ಧೃತರಾಷ್ಟ್ರ ಗಾಂಧಾರಿಯನ್ನು ದರ್ಶಿಸಿ ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಕುಂತಿ ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆರೆದು ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹೀಗೆ ಸ್ತೋತ್ರ ಮಾಡ್ತಾ ಸ್ವಾಮಿಯನ್ನು ಕರೆದರೆ ಆ ಸುಯೋಧನನರ ಮನೆಯ ಅವನೀಶ ಹೊಕ್ಕನು. ಕೌರವ ಯಾವ ಅರಮನೆಯಲ್ಲಿದ್ದನೋ ಅಲ್ಲಿ ಧರ್ಮರಾಜ ಬರ್ತಾನೆ. ಪವನ ಸುತ ದುಶ್ಯಾಸನನ ಸದನವನು. ದುಶ್ಯಾಸನ ಅರಮನೆಯನ್ನು ಭೀಮನಿಗೆ ಹಾಕೊಳ್ಳಲ್ಪಟ್ಟಿದೆ. ಕರ್ಣನ ಭವನದಲ್ಲಿ ಅರ್ಜುನನಿರ್ತಾನೆ. ಈ ವಿಧಿವಿಧಾನಗಳಲ್ಲಿ ನಡೆಯುತ್ತಿರುವಂತೆ ಎಲ್ಲರೂ ಭೀಷ್ಮನ ಬಳಿಗೆ ಧಾವಿಸ್ತಾ ಇದ್ದಾರೆ ಆಶೀರ್ವಾದ ಪಡೆಯಲಿಕ್ಕೆ. ಅಲ್ಲಿ ಭೀಷ್ಮರು ಭಗವಂತನ ಚಿಂತನೆಯಲ್ಲಿದ್ದಾರೆ. ದೇವ ಎಂದಿಗಾಹುದು ನಿನ್ನ ದರ್ಶನ, ಎಂದಿಗಾಹುದು ಯಾವಾಗ ಸ್ವಾಮಿ ನಿನ್ನ ದರ್ಶನ, ನಿನ್ನ ದೇಹ ತ್ಯಾಗ ಮಾಡ. ಮನ್ನಿಸ ಎಂದೇ ಗಾ
ನಿನ್ನ ದರುಶನ ಎಂದಿಗ ಕೃಷ್ಣ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಕೃಷ್ಣ 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 ಪರಮಾತ್ಮನನ್ನ ಧ್ಯಾನಿಸ್ತಾ ಇದ್ದಂತ ಭೀಷ್ಮರು ಬಳಿಗೆ ಬರ್ತಾರೆ. ಆಚಾರ್ಯ ಭೀಷ್ಮರು ಉತ್ತರಾಯಣ ನಿರೀಕ್ಷೆ ಮಾಡ್ತಾ ಇರತಕ್ಕಂಥವ್ರು. ಮಾಘ ಮಾಸ ಪ್ರಾಪ್ತಿಯಾಗಿದೆ, ರಥಸಪ್ತಮಿ ವೈಭವದಿಂದ ಮುಗಿದಿದೆ, ಮರುದಿನವೇ ಅಷ್ಟಮಿ. ಆಚಾರ್ಯ ಭೀಷ್ಮರು ದೇಹತ್ಯಾಗವನ್ನು ಕಲ್ಪಿಸಿದ್ರು, ಲಯ ಚಿಂತನೆ ಮಾಡಿದರು. ಆಧಾರ ಮೊದಲಾದ ಆರು ಚಕ್ರಗಳ ಶೋಧಿಸಿ ಸುಷುಮ್ನ ಮನೇದಿ ಎವೆಯಿಕ್ಕದ ಮೇಲೆ ನೋಡಿ ಯೋಗಿಗಳು ಒಪ್ಪತಕ್ಕಂಥ ಕ್ರಮದಲ್ಲಿ ಧ್ಯಾನಸ್ಥರಾಗ್ತಾ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಇದರಲ್ಲಿಟ್ಟು ಸದಮಲನ ಒಳಗೆ ಧ್ಯಾನಿಸಿ ಪದ ಪದು ಮಂಗಳ, ಇದರಲ್ಲಿ ಕೃಷ್ಣ ಇದ್ದಾನೆ, ಅಂತಃಕರಣದಲ್ಲಿದ್ದು ಆ ಒಳಗೆ ಹೊರಗೆ ಇರುವ ಆ ಸ್ವಾಮಿಯನ್ನ ಅವನಿಗೆ ಪ್ರತಿಬಿಂಬನಾಗಿರತಕ್ಕಂಥ ಈ ಜೀವನಾನು ಅಂತ ಆ ಬಿಂಬನನ್ನು ನೋಡ್ತಾ ಬಿಂಬ ಅಪರೋಕ್ಷ ಮಹದಾನಂದವನ್ನು ಅನುಭವ ಮಾಡ್ತಾ ಮಾಡ್ತಾ ಒಮ್ಮೆ ಕೊನೆಗೆ ಪಾಂಡವರ ಕಡೆ ನೋಡ್ತಾರಂತೆ. ಆಗ ನಮಗೇನಪ್ಪಣೆ ಅಂತ ಕೇಳ್ತಾರೆ. ಅಲ್ಲಿ ಇವರಿಗೂ ಒಂದು ಉಪದೇಶ ಕೊಟ್ಟು ಹೋಗಬೇಕು. ರಾಜ್ಯ ಸಿಕ್ಕಿದೆ, ಭೋಗ ಸಿಕ್ಕಿದೆ ಅಂತ ಅಹಂಕಾರ ಇವರಿಗೆ ಬರಬಾರದಲ್ಲ. ಅದಕ್ಕೋಸ್ಕರವಾಗಿ ಭೀಷ್ಮರು ಕ್ಷೀಣಸ್ವರದಿಂದ ಹೇಳಿದಂತೆ, ಧರ್ಮರಾಜ ನನ್ನ ಒಂದಾಸೆ ಪೂರ್ಣ ಮಾಡಪ್ಪ. ಏನು ಆಸೆ ಉಳಿದಿದೆ ಯೋಗಿಗಳಿಗೆ ಹೇಳು ಪಿತಾಮಹ, ಏನು ಸೇವೆ ಮಾಡಿ? ಇನ್ನೇನಿಲ್ಲ ವತ್ಸ, ನಾನು ದೇಹ ತ್ಯಾಗ ಮಾಡಿದ ಮೇಲೆ ನನ್ನ ಈ ದೇಹವನ್ನ ಯಾರನ್ನೂ ಸುಡದೇ ಇರುವ ಜಾಗದಲ್ಲಿ ಸುಡಬೇಕು ಅಂದ್ರು. ಇದೇನು ದೊಡ್ಡ ವಿಷಯ ಅಂತ ಅವ್ರು ಒಪ್ಪಿಕೊಂಡು ಬಿಟ್ರು. ಆಚಾರ್ಯ ಭೀಷ್ಮರು ಇದನ್ನು ಯಾಕೆ ಹೇಳಿದ್ರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಕೆಲವೇ ಕ್ಷಣದಲ್ಲಿ ಯೋಗಿಗಳು ಉಪಕ್ರಮದಲ್ಲಿ ಹಾವು ತನ್ನ ಮೈಯ ಪೊರೆಯನ್ನು ಕಳಚಿಕೊಳ್ಳುವಂತೆ ಭೀಷ್ಮಾಚಾರ್ಯರು ದೇಹತ್ಯಾಗ ಮಾಡಿ ಕೃಷ್ಣ 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 ಅಂತ ಹೊಸಲೋಕಕ್ಕ ಮಹಾಚೇತನ ಹೊರಟು ಹೋಗ್ಬಿಡ್ತು. ಎಲ್ಲರೂ ಅವನತ ಬದನಲಾಗಿ ನಿಂತು ಪ್ರದಕ್ಷಿಣೆ ಬಂದು ಮಹಾಚೇತನಕ್ಕೆ ತಾನೆ ತಲವಾಗಿದರು. ಭೀಷ್ಮರ ಜೊತೆಗೆ ಒಂದು ಯುಗವೇ ಮುಗಿದಂತಾಗ್ತದೆ. ಆದರೆ ಅವರು ಹೇಳಿದ ಮಾತು, ಈ ಶವವನ್ನು ಹೊತ್ತುಕೊಂಡು ಯಾರನ್ನು ಸುಡದೇ ಇರುವ ಜಾಗದಲ್ಲಿ ಸುಡಬೇಕಲ್ಲ, ಒಂದು ನದಿ ತೀರಕ್ಕೆ ಬರ್ತಾರೆ. ಶುದ್ಧವಾದಂತಹ ಮರಳ ದಿನ್ನೆಯನ್ನು ಕಂಡು ಇಲ್ಲಿ ಯಾರನ್ನೂ ಹಿಂದೆ ಸುಟ್ಟಿರಲಿಕ್ಕಿಲ್ಲ ಅಂತ ತಿಳಿದು ಆ ಸುಡುವ ಸಿದ್ಧತೆ ಮಾಡ್ತೇವನ್ನುವಾಗ ಯಾರನ್ನಾದರೂ ಕೇಳೋಣ. ಮೊದಲು ಯಾರನ್ನಾದರೂ ಸುಟ್ಟಿದ್ರೆ ದಾರಿ ಹೋಗೋ ಒಬ್ಬನ್ನು ಕೇಳ್ತಾ ಇದ್ದಾರೆ, ಅಪ್ಪ ಇಲ್ಲಿ ಮೊದಲು ಯಾರನ್ನಾದರೂ ಸುಟ್ಟಿದ್ದಾರೋ? ಅವನಂದ, ಯಾರನ್ನೇನು ಸ್ವಾಮಿ, ನಮ್ಮ ಅಜ್ಜನ ಇಲ್ಲೇ ಸುಟ್ಟದ್ದು. ಓ, ಹಾಗಾದ್ರೆ ಭೀಷ್ಮನಲ್ಲಿ ಸುಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಕಡೆಗೆ ಹೋದ್ರು, ಮತ್ತೊಂದು ಕಡೆಗೆ ಹೋದ್ರು. ಈ ಭೂಮಿ ಎಲ್ಲ ಸ್ಮಶಾನ ಅಲ್ವೇ, ಸುಡದೇ ಇರುವ ಜಾಗ ಉಂಟೆ ಕೆಲವು ವರ್ಷ ಹಿಂದೆ ಮುಂದೆ ಅಷ್ಟೇ, ಇಡೀ ಭೂಮಿಯೇ ಸ್ಮಶಾನ. ಮನುಷ್ಯನ ದೇಹದ ಮೇಧಸ್ಸಿನಿಂದಲೇ ಇದಕ್ಕೆ ಮೇದಿನಿ ಅಂತ ಹೆಸರು ಬಂದದ್ದು. ಎಲ್ಲಿ ಹೋದ್ರೂ ಕೂಡ ಸ್ವಲ್ಪ ಕಾಲದ ಹಿಂದೆ ಮುಂದೆ ಸುಡದೇ ಇರುವ ಜಾಗವೇ ಸಿಗಲಿಲ್ಲ. ಆ ಶವವನ್ನು ಹೊತ್ತು ಹೊತ್ತು ಪಾಂಡವರು ಹೊರಟ್ರಂತೆ. ಭೀಮಾದಿಗಳಿಗೆ ಅರ್ಜುನಾದಿಗಳಿಗೆ ಬೇಸರ, ಈ ಮುದುಕ ಸಾಯವಾಗಿ ನಮಗೊಂದು ಒಳ್ಳೆ ಕೆಲಸ ಕೊಟ್ಟು ಹೋದ, ಈಗ ಎಲ್ಲಿ ಸುಡೋದು ಇವರನ್ನ? ಹಿಮವತ್ ಪರ್ವತವನ್ನೇರಿದ್ರಂತೆ. ಅಲ್ಲಿ ಹೋಗಿ ಒಂದು ಶಿಲಾಪೃಷ್ಠವನ್ನು ಕಂಡು ಇಲ್ಲಿ ತನಕ ಯಾರೂ ಬಂದಿರಲಿಕ್ಕಿಲ್ಲ, ಇಲ್ಲಿ ಸುಟ್ಟು ಬಿಡೋಣ ಎಂಬುದಾಗಿ ಆ ಭೀಷ್ಮರ ಶವವನ್ನ ಆ ಬಂಡೆಯ ಮೇಲೆ ಇಡುವಾಗ ಧರ್ಮರಾಜನಿಗೆ ಮತ್ತು ಸಂದೇಹ, ಇಲ್ಲಿ ಯಾರನ್ನಾದರೂ ಮೊದಲು ಸುಟ್ಟಿದ್ರೆ ಅದನ್ನು ಕೇಳೋಣ ಅಂದ್ರೆ ಯಾರ ಹತ್ರ ಕೇಳೋದು? ಭೀಮಸೇನ ದೇವರು ಅಂದ್ರಂತೆ, ಇನ್ಯಾರನ್ನು ಕೇಳೋದು ನೀನು, ನನ್ನ ಕೇಳು, ಇಲ್ಲಿ ಯಾರು ಸುಟ್ಟಿದ್ದಾರೋ? ನಾ ಇಲ್ಲ ಅಂತ ಸುಟ್ಟು ಬಿಡು ಅಷ್ಟೇ, ಶಾಸ್ತ್ರಕ್ಕ ಕೇಳು, ಇನ್ನು ಎಲ್ಲಿ ಕೊಂಡು ಹೋಗ್ಲಿ? ಇಂಥ ವಿನೋದವು ನಡೆಯುತ್ತದೆ. ಕೇಳಿದ್ರಂತೆ, ಸರಿ ಸುಟ್ಟು ಬಿಡು ಅಂದ್ರೆ ಇನ್ನೇನ ಅಗ್ನಿ ಸ್ಪರ್ಶ ಮಾಡಬೇಕು ಎಂಬಾಗ ವಸುಲೋಕದಿಂದ ಭೀಷ್ಮ ಚೇತನ ನುಡಿಯುತ್ತಾ ಇದೆ, ಓ ಪಾಂಡವರೇ ಪಾಂಡವರೇ, ಈ ಜಾಗದಲ್ಲಿ ನೂರಾರು ಭೀಷ್ಮರು ಸಾವಿರಾರು ಪಾಂಡವರು ಇಂಥವರನ್ನು ಸುಟ್ಟಿದ್ದಾರೆ.
ಹಾಗಾದ್ರೆ ಇಲ್ಲಿ ಸುಡ್ಲಿಕ್ಕಾಗೋದಿಲ್ಲ. ಮೊದಲು 106 ಭೀಷ್ಮರು, ಸಾವಿರಾರು ಪಾಂಡವರು. ಆಶ್ಚರ್ಯವಾಯಿತು, ಶವ ಬೇಗ ಕಳೆದು ಕೆಳಗಿಟ್ರು. ಇನ್ನೆಲ್ಲಿ ಸುಡ್ಲಿ? ಆಗ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆಸೋಣ, ಅವನ್ನು ಕೇಳೋಣ ಅಂತಾರೆ. ಭೀಮ ಹೇಳ್ತಾನೆ, ಯಾವುದಾದ್ರೂ ಒಳ್ಳೆ ಕೆಲಸಕ್ಕಾದ್ರೂ ಕರೆಸ್ಬೋದಪ್ಪ, ಇದಕ್ಕೂ ಕೃಷ್ಣನ ಕರೆಸೋದೆ. ಅರ್ಜುನ ಹೇಳ್ತಾನೆ, ಕೃಷ್ಣನ ಕರೆದ್ರೆ ನಮ್ಮ ಯೋಗ್ಯತೆ ಲೋಕ ಗೊತ್ತಾಗ್ತದೆ. ಏನು ಈ ಪಾಂಡವರಿಗೆ ಕೃಷ್ಣ ಇಲ್ಲದಿದ್ರೆ ಒಂದು ಹೆಣ ಸುಡುವ ಯೋಗ್ಯತೆಯೂ ಇಲ್ಲ ಅಂತ ಆಗ್ತದೆ, ಇದು ನಮಗೆ ಅವಮಾನ ಆಗ್ತದೆ. ಆದರೆ ಬೇರೆ ಮಾರ್ಗ ಇಲ್ಲ, ಭಗವಂತನನ್ನು ಸ್ಮರಿಸುತ್ತಾರೆ. ಶ್ರೀಕೃಷ್ಣ ಅಲ್ಲೇ ಒದಗಿದ, ದೇವರು ಹೋಗೋದು ಬರೋದು ಅಂತಿಲ್ಲ, ಸರ್ವ ವ್ಯಾಪಕ. ಅವ ಹೇಳ್ತಾನೆ, ಹೇ ಯುಧಿಷ್ಠಿರ, ಭೀಷ್ಮನಿಗೆ ಏನು ಹೇಳಿದ್ರು ಗೊತ್ತೇ? ಮುನ್ನ ಶತ ಕೋಟಿ ರಾಯರು ಆಳಿದ ನೆಲ, ಮುನ್ನ ಶತ ಕೋಟಿ ರಾಯರು ಆಳಿದ ನೆಲವ, ತನ್ನದೆಂದೆನು ತಶಾಸನವ ಭರಿಸಿ ಬಿನ್ನಡದ ಮನೆ ಕಟ್ಟಿ ಕೋಟೆ ಕೊತ್ತಳ ಬಿಕ್ಕಿ ಚೆನ್ನಾದ ಹಸು ಅಳಿಯೇ ಹೊರಗೆ ಹಾಕುವರೋ ಆರುಹಿತವರೋ ನೀರೋ ದಾರುಣಿಯೋ ನಾರಿಯೋ ಧಾರುಣಿಯೋ ಬಲುಧನ ಗೊತ್ತಾಗಲಿಲ್ಲ. ಮುನ್ನ ಶತಕೋಟಿ ರಾಯರು ಆಳಿದ ನೆಲವ, ಪಾಂಡವರೇ ನಾವೀಗ ರಾಜರಾದ್ರು ಅಂತ ಅಹಂಕಾರ ಪಡಬೇಡಿ. ನನ್ನಂತ ಭೀಷ್ಮರು ನಿಮ್ಮಂತ ಪಾಂಡವರು ಎಷ್ಟು ಆಗಿ ಹೋದ್ರು ಅಂದ್ರೆ, ಪಾಂಡವರೇ ಭೀಷ್ಮನ ಹೆಸರಿನವರು ಅಂತ ಅರ್ಥ ಅಲ್ಲ. ಎಂತೆಂಥ ರಾಜರಾದ್ರು, ಎಂತೆಂಥವ್ರು ಜಗತ್ತಾಳಿದ್ರು, ಯಾರು ಶಾಶ್ವತವಲ್ಲ. ದೊಡ್ಡ ದೊಡ್ಡ ಶಿಲಾಲೇಖಗಳನ್ನೆಲ್ಲ ಬರೆದು, ರಾಜಶಾಸನಗಳನ್ನ ಬರೆದು, ಆ ಶಾಸನದ ಕಲ್ಲನ್ನ ತಮ್ಮ ಎದೆಯ ಮೇಲೆ ಎಳ್ಕೊಂಡು ಬಿದ್ದುಬಿಟ್ರು ರಾಜರು. ಇಂಥ ಕ್ಷಣಭಂಗುರವಾದ ರಾಜ್ಯ ಭೋಗಕ್ಕಾಗಿ ಅಹಂಕಾರ ಪಡಬೇಡಿ ಅಂತ ಆಚಾರ್ಯ ಭೀಷ್ಮರು ನಿಮಗೆ ಉಪದೇಶ ಮಾಡಲಿಕ್ಕಾಗಿ ಇದನ್ನು ಹೇಳಿದ್ದಾರೆ. ಜಗತ್ತಿನಲ್ಲಿ ಸುಡದೇ ಇರುವ ಜಾಗವೇ ಇಲ್ಲ, ಇದೆಲ್ಲ ಸ್ಮಶಾನವೇ. ಮುಂತಾಗಿ ನಿಮ್ಮಲ್ಲಿ ಆ ವೈರಾಗ್ಯಯುಕ್ತವಾದ ಕ್ರಮದಲ್ಲಿ ತ್ಯಾಗಯುಕ್ತವಾದಂತಹ ರೀತಿಯಲ್ಲಿ ರಾಜ್ಯವನ್ನು ಭೋಗಿಸಿ ಅಂತ ಹೇಳಿದ್ದಾರೆ. ಇದನ್ನು ತಿಳಿಸಿದ ಮೇಲೆ ಧರ್ಮರಾಜಾದಿಗಳ ಸಮಾಧಾನವಾಗ್ತದೆ. ಶ್ರೀಕೃಷ್ಣ ಪರಮಾತ್ಮನೇ ಬಳಿಯಲ್ಲಿರುವುದರಿಂದ ತಮ್ಮ ಪಾಲಿಗೆ ಇದೆಲ್ಲ ಜಯವಾಯಿತು ಅಂತಕ್ಕಂಥ ಆನಂದ ಮನಸ್ಸಿನವರಿಗೆ ಪ್ರಾಪ್ತಿಯಾಗತಕ್ಕಂಥದ್ದು. ಅಲ್ಲಿಂದ ಹಿಂದಕ್ಕೆ ಬರುತ್ತಾರೆ. ಧರ್ಮರಾಜನ ರಾಜ್ಯದಲ್ಲಿ ಈಗ ವಿದುರಾದಿಗಳ ಬಳಿಯಲ್ಲಿದ್ದಾರೆ. ಮಾರ್ಗ ತಪ್ಪದಂತೆ ಎಲ್ಲ ಪ್ರಜೆಗಳಿಗೆ ಸುಖ ಆನಂದಗಳು ದೊರಕುವಂತೆ ಶ್ರೀಕೃಷ್ಣ ಪರಮಾತ್ಮನೇ ಬಳಿಯಲ್ಲಿದ್ದು ಈ ಕಾರ್ಯ ನಡೆಸುತ್ತಾರೆ. ಇದನ್ನು ನಡೆಸಿದವ ಕೃಷ್ಣ. ಅದಕ್ಕೆ ಭಾರತದಲ್ಲಿ ಮಂಗಲಾಚರಣೆಯಲ್ಲಿ ಹೇಳ್ತಾ ಇದ್ದಾರೆ ಜ್ಞಾನಿಗಳಾಗಿರತಕ್ಕಂಥ ಕುಮಾರವ್ಯಾಸರು. ಇದು ಯಾರ ಕಥೆ? ಇದು ಕೌರವನದ್ದೋ, ಕೀಚಕನದ್ದೋ, ವಿರಾಟನದ್ದೋ, ಜಟಾಸುರನದ್ದೋ, ಹಿಡಿಂಬನದ್ದೋ, ಬಕಾಸುರನದ್ದೋ? ಅಲ್ಲವೇ ಅಲ್ಲ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು, ಇಳೆಯ ಜಾಣರು ಮೆಚ್ಚುವಂದದಿ ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂದದಿ ಹಲವು ಜನುಮದ ಪಾಪ ರಾಶಿಯ ಕಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ರತುನ. ಪಂಚಮ ಶ್ರುತಿ ಇದು, ಐದನೇ ವೇದ ಮಹಾಭಾರತ. ವೇದ ನಿರ್ಣಾಯಕವಾದಂತಹ ಚರಿತ್ರೆ ಇದು ಹೇಳ್ತಾ ಇದೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಲ್ಲಿ ಕೃಷ್ಣ ಕಥೆ ಅಂದ್ರು. ಭಾರತದಲ್ಲಿ ಮೂರು ಮಂದಿ ಕೃಷ್ಣರಿದ್ದಾರೆ. ಒಬ್ಬ ಕೃಷ್ಣ ಅಂದ್ರೆ ಕೃಷ್ಣ ದ್ವೈಪಾಯನ, ವೇದವ್ಯಾಸ ದೇವರು, ಮಹಾಭಾರತ ಬರದವರು, ಅವರ ಹೆಸರು ಕೃಷ್ಣ. ಇನ್ನೊಬ್ಬಳು ಕೃಷ್ಣ ಅಂದ್ರೆ ಪಾಂಚಾಲಿ, ಅವಳಿಗೂ ಕೃಷ್ಣ ಅಂತ ಹೆಸರು. ಇನ್ನೊಬ್ಬ ಕೃಷ್ಣ ಅಂದ್ರೆ ವೃಷ್ಣಿ ವಂಶದಲ್ಲಿ ಜನಿಸಿದ ಭಗವಾನ್ ಶ್ರೀಕೃಷ್ಣ. ಹಾಗಾದ್ರೆ ದ್ರೌಪದಿಗಾಗಿ ಮಹಾಭಾರತ ನಡೆಯಿತಲ್ವೇ, ಕೃಷ್ಣಾಳಿಗಾಗಿ
ಶ್ರೀಕೃಷ್ಣ ನಡೆಸಿದಂತಹ ಚರಿತ್ರೆಯನ್ನ ಇನ್ನೊಬ್ಬ ಕೃಷ್ಣ ಬರೆದಿಟ್ಟಿದ್ದಾನೆ. ಹಾಗಾದ್ರೆ ಈ ಮೂರು ಮಂದಿ ಕೃಷ್ಣನ ಚರಿತ್ರೆ ಇದು. ಅದಕ್ಕೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಆ ವೇದವ್ಯಾಸರ ದಯೆಯನ್ನು ನಮಗೆ ಅರ್ಥ ಆಗಬೇಕು. ಆ ಭಾರತೀ ದೇವನ ಭಕ್ತಿ ಕೊಡಬೇಕು. ಅದರಿಂದ ಭಕ್ತಿ ಕೊಡುವ ಭಾರತಿ ನಮಗೆ ಶಾಸ್ತ್ರಜ್ಞಾನ ಉಂಟು ಮಾಡುವ ವೇದವ್ಯಾಸ ದೇವರು, ಆಮೇಲೆ ದುಷ್ಟರ ನಾಶ ಮಾಡುವ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ, ಇಂಥವರ ಕಥೆ ಇದು ಅಂತ ಹೇಳಿ ಕನಕದಾಸರು ಕೃಷ್ಣನೇ ಇದನ್ನು ನಡೆಸಿದ ಅಂತ. ಬೊಂಬೆಯ ಆಟವ ಆಡಿಸಿದ ಮಹಾಭಾರತ ಸೂತ್ರಧಾರಿಯಾಗಿ ಕೃಷ್ಣ ಈ ಮಹಾಭಾರತ ಬೊಂಬೆ ಆಟ ಆಡಿಸಿದ ಅಂತಾರೆ. ಅಂಬುಜ ಭವಾನಿ ಯಾದವರ ರಕ್ಷಿಸಲು, ಇದು ಭಗವಂತನ ಲೀಲೆ. ಎಲ್ಲಿ ಬೊಂಬೆ ಆಟ ನಡೆಸಿದ ಅಂದ್ರೆ ಕುರುಭೂಮಿ ಎಂಬ ಪರಭೂಮಿಯನು ರಂಗಿಸಲು, ಮರೆಯ ಮಾಯಾಮಯದ ತೆರೆಯ ಹಿಡಿದು ಧರಣಿ ನೋಡಿ ಆ ಕುದುರೆಯ ಹಗ್ಗ ಹಿಡಿದಿದ್ದಾನಲ್ಲ ಅದೇ ಸೂತ್ರವಂತೆ. ಆ ಅರ್ಜುನನ ಮೂಲಕ ದುಷ್ಟರನ್ನೆಲ್ಲ ನಾಶ ಮಾಡತಕ್ಕಂಥ ಈ ಬೊಂಬೆ ಆಟ. ಬೊಂಬೆ ಆಟದಲ್ಲಿ ಹಾಡುವವರು ಇದ್ದಾರಲ್ಲ, ಆ ಕಥೆ ಯಾರಿದನ್ನು ಹಾಡಿದ್ರು? ಓದುವನು ನಾರದನು ವಾದ್ಯಕಾರನು ಶಂಭು, ರುದ್ರದೇವರು ವಾದನ ಮಾಡ್ತಾರೆ, ಓದುತ್ತಾನೆ ನಾರದ. ಕಥೆ ಹೇಳೋರಂತೆ, ಹಾಗೆ ಭಾರತ ಕಥೆ ವೇದವ್ಯಾಸ ದೇವರೇ ಹೇಳಿಸೋರು. ಇಲ್ಲಿ ನಾವು ಹೇಳೋದ್ರೊಂದು ಅಹಂಕಾರ ಮಾತ್ರ. ಮೇದಿನಿಯ ಹೊರೆ ಗೆಳವ ಮೃತ್ಯು ವಿದು ಹಾಸ್ಯ ರಸ ವೇದನಿಕರಗಳು ಕೈವಾರಿ ಸೂತ ಕೀರಲು. ಇಲ್ಲಿ ವೇದಾರ್ಥ ನಿರ್ಣಯವೇ ಭಾರತದ ಮುಖ್ಯ ವಿಚಾರ. ಇದನ್ನು ತಿಳಿಯಪಡಿಸಿ ಕೊನೆಗೆ ಹೇಳ್ತಾರೆ, ಲೋಕದೊಳು ಐದನೆಯ ವೇದವೀ ಕಥೆಯನಿಸಿ ಪಾಕಶಾಸನದ ಸಭೆಯನ್ನು ಮೆಚ್ಚಿಸಿ, ಈ ಕಥೆಯ ಕೇಳದ ಜನಮೇಜಯನ ಪ್ರತಿಕರಿಸಿ ತಾ ಕಪಟ ನಾಟಕದ ಸೂತ್ರಧಾರ ನೆನೆಸಿ ಬೊಂಬೆಯ ಆಟವ ಆಡಿಸಿದ. ಹೀಗಂತ ಇಂತೆ ಸೇವ ಲೀಲಾ ವಿನೋದ ರಚನೆಯಲ್ಲಿ ಲೋಕಾಂತರಗಳೆಲ್ಲವನು ಸಂತೈಸುವ ಸಂತತವು ಭಕ್ತ ಸಂಸಾರವನು ಕೊರೆವ ವೇದಾಂತನು ತಾಗಿ ನೆಲೆಯಾದಿ ಕೇಶವರಾಯ ಬೊಂಬೆಯ ಆಟವ ಆಡಿಸಿದ ಮಹಾಭಾರ ಅಂಬುಜ ಭವಾನಿ ಯಾದವರ ರಕ್ಷಿಸಲು. ಇಂಥ ಮಹಾಭಾರತ ಇದು. ಕೇವಲ ಕೇಳುವಿಕೆಯಿಂದ ಮುಗಿಯುವುದಲ್ಲ, ಈ ತತ್ವಗಳನ್ನ ಅನುಷ್ಠಾನಕ್ಕೆ ತಂದ್ರೆ ಅರಸುಗಳಿಗಿದು ವೀರ ದ್ವಿಗರಿಗೆ ಪರಮವೇದನ ಸಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಬರವ್ಯಾಸ ಭಾರತವ. ವೇದವ್ಯಾಸ ದೇವರನ್ನು ವಂದಿಸಿ ಆ ಗದುಗಿನ ನಾರಾಯಣಪ್ಪ ಪುರಂದ್ರದಾಸಾದಿ ಅಪರೋಕ್ಷಿಗಳನ್ನು ಸ್ಮರಣೆ ಮಾಡಿ ಯಾರು ಈ ಪವಿತ್ರವಾದ ಭಾರತ ಕೇಳ್ತಾರೋ, ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ವೇದ ಪಾರಾಯಣದ ಫಲ ಕೃಷ್ಣಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ಬೋಲಿ ದೀರ್ಥ ಫಲ ವಸ್ತ್ರಾದಿ ಕನ್ಯಾದಾನ ಫಲವು
ಸದ್ವೈಷ್ಣವ ಪ್ರಿಯನಾದ ಪದ್ಮನಾಭ ಪುರುಷೋತ್ತಮಗೆ ಸದ್ಗುರು ಸುಧೀಂದ್ರ ಯತಿವರರ ರತ್ಪದುಮವಾಸ ಮೂಲ ನಾರಾಯಣಗೆ ಮಂಗಳೋ ಶುಭ ಮಂಗಳ ಕಾಯೇನ ವಾಚಾ ಮನಸೇಂದ್ರೇರ್ ವಾ ಬುದ್ಧ್ಯಾತ್ಮನಾ ವ ಪ್ರಕೃತ ಸ್ವಭಾವಾತ್ ಕರೋಮಿ ಯಜ್ಞ ಸಕಲಂ ವರಸ್ಮೈ ನಾರಾಯಣಾಯ ಸಮರ್ಪಯಾ ನಾರಾಯಣ ಹರಿ ಜಯ ಜಯ ವಾಸುದೇವ ಹರೆ ನಾರಾಯಣ ಹರಿ ಜಯ ಜಯ ವಾಸುದೇವ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭ ವಾರ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲರಾಯನ ಸಂದರ್ಶನ ಫಲವೆ ಮಗಾಯು ಸಂದರ್ಶನ ಫಲವೆ